ಅಧ್ಯಾಯ ಪ್ರಾರಂಭ ಆಗಿದೆ. ಹೌದು. ಶ್ರೀ ಗುರುಭ್ಯೋ ನಮಃ. ಒಂಬತ್ತನೇ ಅಧ್ಯಾಯ ಪ್ರಾರಂಭ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಶ್ಯಾಮ್ಯನ ಸೂಯವೇ ಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಶ್ರದ್ಧಾನ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಸರ್ವಂ ಜಗದವ್ಯಕ್ತಮೂರ್ತಿನಾ. ಮಧ್ಯಮಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೇಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಾ ಭೂತ ಭಾವನ ಯಥಾ ಆಕಾಶ ಸ್ಥಿತೋ ನಿತ್ಯಂ. ಅದಾಗಿದೆ ಅಲ್ಲ? ನಿತ್ಯಂ ವಾಯುಸರ್ವತ್ರ ಗೋಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದು ವಿಸೃಜಾಮ್ಯಹಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಮವಶಂ ಪ್ರಕೃತೇರ್ವಶಾತ್. ಅದಾಗಬೇಕಾ? ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ದೀರ್ಘ ಹೇಳಬಾರ್ದು. ನಿಬಧ್ನಂತಿ ಧನಂಜಯ ಧನಂಜಯ ಉದಾಸೀನ ವದಾಸೀನಮಸಕ್ತಂ ತೇಷು ಕರ್ಮಸು ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಧನಂಜಯ, ಧನಂಜಯನನ್ನು ಅರ್ಜುನನನ್ನು ಸಂಬೋಧನೆ ಮಾಡುತ್ತಾ ಇದ್ದಾನೆ. ತೇಷು ಕರ್ಮಸು ಅಸಕ್ತಂ ಚ ಉದಾಸೀನವತ್ ಆಸೀನಂ. ಹಿಂದಿನ ಶ್ಲೋಕದಲ್ಲಿ ನಾವೇನ್ ಕಂಡೆವು? ಪ್ರಕೃತಿಂ ಸ್ವಾಂ ಅವಷ್ಟಭ್ಯ. ಸ್ವಾಂ ಪ್ರಕೃತಿಂ, ಸ್ವಾಂ ಅನ್ನೋ ಶಬ್ದಕ್ಕೆ ಏನಂತ ಅರ್ಥ ಮಾಡಿದೀವಿ ನಾವು? ತನ್ನ ಅಧೀನವಾದ ಅಂತ ಅರ್ಥವನ್ನು ಮಾಡಿದ್ವಿ. ತನ್ನ ನನ್ನ ಅಧೀನವಾದ ಪ್ರಕೃತಿಯನ್ನ ನಾನು ಅವಲಂಬಿಸಿ ಆಶ್ರಯಿಸಿಕೊಂಡು ಏನ್ ಮಾಡುತ್ತೇನೆ ನಾನು? ಈ ಸೃಷ್ಟಿಯನ್ನು ನಾನು ಮಾಡುತ್ತೇನೆ ಅಂತ, ಜಗತ್ತಿನ ಸೃಷ್ಟಿಯನ್ನ ನಾನು ಮತ್ತೆ ಮತ್ತೆ ವಿಸೃಜಾಮಿ ಅಂತ, ಪುನಃ ಪುನಃ ವಿಸೃಜಾಮಿ ಅಂತ. ಹಾಗಾದ್ರೆ ಈ ಸೃಷ್ಟಿಯನ್ನ ಮಾಡ್ತೀಯಲ್ಲಪ್ಪ ಕೃಷ್ಣ, ನಿನಗೆ ಈ ಕರ್ಮದ ಲೇಪ ಹತ್ತೋದಿಲ್ಲೇನು ಅಂತ ಪ್ರಶ್ನೆ. ಅದಕ್ಕೊಂದು ಉದಾಹರಣೆ ಕೊಟ್ಟದ್ದು ವಾಯುಸರ್ವತ್ರ ಓಮನ ಯಥಾಕಾಶ ಸ್ಥಿತೋ ನಿತ್ಯಂ ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಆದರೆ ಮತ್ತೆ ಅದನ್ನು ಇನ್ನು ದೃಢಪಡಿಸೋದಕ್ಕೋಸ್ಕರ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಮಾಡಿಕೊಂಡು ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಪ್ರಕೃತಿಂ ಸ್ವಾಂ ಪ್ರಕೃತಿಂ ಅವಷ್ಟಭ್ಯ ಪುನಃ ಪುನಃ ವಿಸೃಜಾಮಿ, ಮತ್ತೆ ಮತ್ತೆ ಮುಂದಿನ ಪ್ರತಿಕಲ್ಪದಲ್ಲಿಯೂ ಕೂಡ ನಾನು ಸೃಷ್ಟಿಯನ್ನ ಮಾಡ್ತಾ ಬರ್ತೇನೆ ಅಂತ ಹೇಳಿದರೆ,
ಹಾಗಾದ್ರೆ ಈ ಸೃಷ್ಟಿಯ ಕಾರ್ಯದಿಂದ ನಿನ್ನ ಕರ್ಮದ ಲೇಪ ಆಗೋದಿಲ್ವಾ, ಬಂಧನಕ್ಕೆ ಒಳಗಾಗೋದಿಲ್ವಾ ಅಂತ ಪ್ರಶ್ನೆ ಬಂದ್ರೆ, ಈಗ ನಾವು ಹಾಗೆ ಅಲ್ವಾ ಕರ್ಮ ಮಾಡ್ತಾ ಇದ್ರೆ ಕರ್ಮದ ಲೇಪ ಇದೆ, ಅರೆ ನಿನಗೂ ಹಾಗೋ, ಇದು ಜಗತ್ತಿನ ವ್ಯಾಪಾರವನ್ನು ಮಾಡ್ತಾ ಇದ್ದಿ, ನೀನು ಸೃಷ್ಟಿಯಾದ ವ್ಯಾಪಾರವನ್ನು ಮಾಡ್ತಾ ಇದ್ದಿ, ನಿನಗೂ ಕರ್ಮದ ಲೇಪ ಉಂಟೋ? ಇಲ್ಲ ಅಂತ ಉತ್ತರ. ಯಾಕಿಲ್ಲ ಅನ್ನೋದನ್ನ ಈ ಶ್ಲೋಕ ಮತ್ತು ಮುಂದಿನ ಎರಡು ಮೂರು ಶ್ಲೋಕಗಳಲ್ಲಿ ಅದಕ್ಕೆ ಉತ್ತರವನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಅದನ್ನೇ ಹೇಳಿ ಹೇಳಿದ, ಹೇ ಧನಂಜಯ, ತೇಷು ಕರ್ಮಸು ಅಸಕ್ತಂ. ಏನು ಆ ತೇಷು ಕರ್ಮಸು ಅಂದ್ರೆ ಆ ಕರ್ಮಗಳಲ್ಲಿ, ಯಾವ ಕರ್ಮ? ಸೃಷ್ಟಿಯಾದಿ ಕರ್ಮಗಳಲ್ಲಿ, ಆಯ್ತಾ, ಆ ಸೃಷ್ಟಿಯಾದಿ ಕರ್ಮಗಳಲ್ಲಿ ಅಸಕ್ತಂ. ಇದು ಬಹಳ ಮುಖ್ಯ. ಯಾವಾಗ ನಮಗೆ ಕರ್ಮದ ಲೇಪ ಹತ್ತೋದಿಲ್ಲ ಅಂತ ಹೇಳಿದ್ರೆ ಅದರ ಮೇಲೆ ಆಸಕ್ತಿ ಇರಬಾರದು. ಆಸಕ್ತಿ ಇಲ್ಲದೆ ಹೋದ್ರೆ ಅದು ನಮ್ಮ ಮನಸ್ಸಿಗೆ ಹತ್ತೋದು, ಅದರ ಲೇಪ ನಮಗಾಗೋದಿಲ್ಲ. ನಮ್ಮ ಅನುಭವಕ್ಕೆ ಬಂದಿಲ್ವಾ? ಪಾಠ ಇಂಟ್ರೆಸ್ಟ್ ಕೊಟ್ಟು ಆಸಕ್ತಿ ಕೊಟ್ಟು ಕೇಳದೇ ಇದ್ರೆ ಹತ್ತೋದೇ ಇಲ್ಲ. ಹೌದಾ? ಇಲ್ಲ. ನಮ್ಮ ಜ್ಞಾನ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಆಸಕ್ತಿಯಿಂದ ನಾವು ಪಾಠವನ್ನು ಕೇಳೋದಿಲ್ಲ. ಕೇಳೋದಿಲ್ಲ ಆದ್ರಿಂದ ಆ ಪಾಠದ ಲೇಪ ನಮಗಾಗೋದಿಲ್ಲ. ಉತ್ತರ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಡಿದ ಕೃಷ್ಣ. ಆಸಕ್ತ ಯಾಕೆ ಕರ್ಮದ ಲೇಪ ನನಗಾಗೋದಿಲ್ಲ ಅಂದ್ರೆ ಆ ಸೃಷ್ಟಿಯಾದಿ ಕರ್ಮಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ಆಸಕ್ತನಾಗಿ ನಾನು ಆ ಕೆಲಸವನ್ನು ಮಾಡುದು, ಉದಾಸೀನನಾಗ ಮಾಡ್ತೇನೆ ಅಷ್ಟೇ ಅಷ್ಟೇ. ಹಾಗಾಗಿ ಕೃಷ್ಣ, ತೇಷು ಕರ್ಮಸು ಅಸಕ್ತಂ, ಆ ಸೃಷ್ಟಿಯಾದಿ ವ್ಯಾಪಾರಗಳಲ್ಲಿ ನನಗೆ ಸ್ನೇಹ ಇಲ್ಲ. ಆಯ್ತಾ? ಹಾಗಾಗಿ ಅಂತಹ ಕರ್ಮಗಳಲ್ಲಿ ಸ್ನೇಹ ಇಲ್ಲದೆ ಇರೋ ಕಾರಣದಿಂದ ಉದಾಸೀನವತ್ ಅಲ್ವಾ, ಅದೇ ಉದಾಸೀನವತ್ ಅಲ್ಲೇ ಇದೆಯಲ್ಲ ಕೆಳಗೆ, ಉದಾಸೀನವದಾಸೀನಂ ಅಂತ ಇದೆಯಲ್ಲ ಉತ್ತರಾರ್ಥದಲ್ಲಿ, ಉದಾಸೀನವತ್ ಉದಾಸೀನಂತೆ ಅಂದ್ರೆ ಏನು? ಉದಾಸೀನ ಶಬ್ದಕ್ಕೆ ತಟಸ್ಥ ಅಂತ ಅರ್ಥ. ನ್ಯೂಟ್ರಲ್ ಆಗಿ ಎದ್ದು ಬಿಡ್ತ, ಈ ಕಡೆ ವಿರೋಧವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಪರವಾಗೂ ನಿಲ್ಲೋದಿಲ್ಲ, ತಟಸ್ಥನಾಗಿ ದೂರದಲ್ಲಿ ನಿಂತುಕೊಂಡು ನೋಡ್ತಾ ಇರುತ್ತೆ ಅಷ್ಟೇ. ಅವನನ್ನು ಉದಾಸೀನ ಪುರುಷ ಅಂತ ಕರೀತಾರ. ಆಯ್ತಾ? ಅವ್ರ ಸುದ್ದಿ ನಮಗೆ ಬೇಡ, ನಮ್ ಸುದ್ದಿಗೆ ಅವ್ರು ಬರೋದು ಬೇಡ, ಅವ್ರ ಸುದ್ದಿಗೆ ನಾವು ಹೋಗೋದು ಬೇಡ ಅಂತ ಹೇಳಿ ಉದಾಸೀನರಾಗಿ ಎದ್ದು ಬಿಡೋದು. ನಾನು ಹಾಗಿದ್ದೇನೆ, ಹಾಗಿರ್ಲಿ, ಕಾರಣ ನನಗೆ ನಾನು ಕರ್ಮಗಳಲ್ಲಿ ಆಸಕ್ತಿಯನ್ನು ನಾನು ಹೊಂದಿಲ್ಲ, ನಾನು ತಟಸ್ಥನಾಗಿದ್ದೇನೆ ಅಂತ. ಉದಾಸೀನವತ್ ಆಸೀನಂ, ಆಯ್ತಾ, ಮಾಂ ನಿಬಧ್ನಂತಿ, ಉದಾಸೀನಂತೆ ಇರತಕ್ಕಂತಹ ನನ್ನನ್ನ ತಾನಿ ಕರ್ಮಾಣಿ ಆ ಕರ್ಮಗಳು ನ ನಿಬಧ್ನಂತಿ, ನನ್ನ ಬಂಧನಕ್ಕೆ ಅವುಗಳು ಕಾರಣವಾಗೋದಿಲ್ಲ. ಅಂದ್ರೆ ಆ ಕರ್ಮಗಳು ನನ್ನನ್ನ ಬಂಧಿಸೋದಿಲ್ಲ. ಆದ್ರಿಂದ ನನಗೆ ಆ ಕರ್ಮಗಳಿಂದ ಯಾವುದೇ ವಿಧವಾದ ಸುಖ ಆಗ್ಲಿ ದುಃಖ ಆಗ್ಲಿ ನನಗೇನು ಆಗೋದಿಲ್ಲ. ಇಬ್ರು ಪರಸ್ಪರ ಜಗಳಾಡ್ತಾ ಇದ್ರೆ ಸೋತ ಮನೆಗೆ ದುಃಖ, ಗೆದ್ದ ಮನೆಗೆ ಸುಖ, ಹೌದಾ? ತಟಸ್ಥ ನಿಂತವನಿಗೆ, ನೋಡ್ತಾ ನಿಂತವನಿಗೆ ಏನ್ ಸುಖ ದುಃಖಗಳಾಗ್ತವೇನು? ಏನಿಲ್ಲ, ತಣ್ಣ ನಿಂತಿರ್ತಾನ. ಯಾಕೆಂದ್ರೆ ಅವನೇನು ಯುದ್ಧ ಮಾಡಿಲ್ಲ, ಮೈಕೈ ನೋವಾದ್ರೆ ದುಃಖ ಆಗ್ತಿತ್ತು, ಅವನೆಲ್ಲ ಇವನು ಗೆಲ್ಲಬೇಕು ಅಂತ ಯುದ್ಧ ಮಾಡಿದ್ರೆ ಇವನಿಗೆ ಸುಖ ಆಗ್ತಾ ಇತ್ತು, ಎರಡೂ ಮಾಡಿಲ್ಲ, ಇವನು ತಟಸ್ಥನ ದೂರದಲ್ಲಿ ನಿಂತುಕೊಂಡಿದ್ದಾನೆ ಅಷ್ಟೇ. ಹಾಗಾಗಿ ಇವನಿಗೆ ತಟಸ್ಥನಾದ ಪುರುಷನಿಗೆ ಹೇಗೆ ಸುಖ ದುಃಖಗಳು ಆಗೋದಿಲ್ವೋ, ಆದ್ರಿಂದ ಅಸಕ್ತನಾದ ಉದಾಸೀನಂತೆ ಇರತಕ್ಕಂತ ನನಗೂ ಕೂಡ ಆ ಕರ್ಮಗಳು ತಾನಿ ಕರ್ಮಾಣಿ ನನಿ ಬತ್ತಿನಂತಿ, ನನಗವುಗಳು ಬಂಧಕಗಳಾಗೋದಿಲ್ಲ. ಎಷ್ಟು ಸರಳವಾಗಿ ಉತ್ತರ ಕೃಷ್ಣವನ್ನು ಕೊಟ್ಬಿಟ್ಟ. ಲೋಕದಲ್ಲಿ ಅನುಭವದ ಮಾತುಗಳನ್ನೇ ಕೃಷ್ಣ ಪರಮಾತ್ಮ ತಾನಾಡ್ತಾ ಇದ್ದಾನೆ. ಇದಿಷ್ಟು ಮೂಲದ ಅಭಿಪ್ರಾಯ. ಆಸೀನಂ ಅಂದ್ರೆ ಇರುವ ಅಂತ ಅರ್ಥ. ಅದು ಅಲ್ಲ, ಅದು ನಮುನ್ ಪ್ರತ್ಯಯಾಂತವಾದ ಶಬ್ದ. ಆಸೀನ ಆಸೀನೌ ಆಸೀನಾ ಆಸೀನಂ ಮಾಂ. ಅಸಭುವಿ ಧಾತು, ಅಸಭುವಿ ಧಾತುವಿನ ಮೇಲೆ ನಮುಲ್ ಪ್ರತ್ಯಯ ಬಂದು ಆಸೀನಂ ಅಂತ ರೂಪ ಆಗಿದೆ. ನಮುಲ್ ಪ್ರತ್ಯಯ ಭಾವ ಅಲ್ಲ, ನಮುಲ್ ಅಂತ ಅನ್ಕೊಂಡಿದ್ದೇನೆ. ಲ್ಯುಟ್ ಪ್ರತ್ಯಯನೋ ಅಥವಾ ನಮುಲ್ ಪ್ರತ್ಯಯ ಸ್ವಲ್ಪ ಸಂಶಯ ಇದೆ, ನೋಡೋಣ ನಾಳೆ ನೋಡಿ ಹೇಳ್ತೇನೆ. ಆಯ್ತಾ? ಆಸೀನಂ ಅಸಕ್ತಂ ಅಸಕ್ತಂ ಮಾಂ, ಆಯ್ತಾ, ಅಸಕ್ತನಾದ, ಆಯ್ತಾ, ನನ್ನನ್ನ ಅಂದ್ರೆ ಅಸಕ್ತ ಅಂದ್ರೆ ಏನರ್ಥ? ಶಕ್ತಿ ಅಂದ್ರೆ ರತಿ, ಆಸಕ್ತಿ ಅದಿಲ್ಲ ನನಗೆ ಅಂತ ಅರ್ಥ ಅಂತ. ಇದಿಷ್ಟು ಮೂಲದ ಅಭಿಪ್ರಾಯ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ. ನಿಬಧ್ನಂತಿ ಅನ್ನೋದೇನು?
ಯಾವ ಧಾತು? ಬಂಧ ಬಂಧನೆ ಅಂತ, ಬಂಧ ಬಂಧನೆ. ಹಾ, ಪ್ರಥಮ ಪುರುಷ ಬಹುವಚನ ಆಯ್ತಾ, ಧನಂಜಯ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇರೋದು ಆಯ್ತಾ. ಧನಂ ಧನಂಜಯ ಆಯ್ತಾ, ಧನಂ ಜಯತಿ ಇತಿ ಧನಂಜಯ ತತ್ಸಂಬುದ್ಧೌ ಉದಾಸೀನ ಇವ ಉದಾಸೀನವತ್ ಆಯ್ತಾ. ವತ್ ಪ್ರತ್ಯಯ ಅಲ್ಲಿ ಆಯ್ತಾ. ಆಸೀನಂ, ಆಸೀನಂ ಅನ್ನೋದು ಶಬ್ದ ಅದು. ಅಸಕ್ತಂ ತೇಷು ಕರ್ಮಸು ಆಯ್ತಾ, ಕರ್ಮ ಕರ್ಮಣಿ ಕರ್ಮಾಣಿ. ಕರ್ಮಸು ಅನ್ನೋದು ಸಪ್ತಮಿ ಬಹುವಚನ, ಬಹುವಚನ ಆಯ್ತಾ. ಕರ್ಮಣಿ ಕರ್ಮಣೋ ಕರ್ಮಸು ಅಂತ. ಇದಿಷ್ಟು ಮೂಲದ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಈಗ ವಿವೃತಿ ನೋಡ್ತಾ ಹೋಗೋಣ, ಸರಿನಾ? ನಾನು ನಾನಾ ವಿಧಾಂ ಸೃಷ್ಟಿಂ ಕುರುವತಃ ಓದ್ರಿ, ನೀವು ಓದ್ರಿ. ಆ ಧ್ವನಿ ಕರೆಕ್ಟ್ ಆಗಿ ಬರ್ಬೇಕು ಆಯ್ತಾ. ಅಸ್ತಿ ಕಿಂ ಇತ್ಯತಃ ನ ಇತ್ಯಾಹ ಏನಂತ ನಚೇತಿ. ಆ ನಚೇತಿ ಅನ್ನೋದೇನು, ಅದಕ್ಕೇನೋ ಒಂದು ಹೆಸರು ಹೇಳಿದ್ದೆ ನಾನು. ಏನ್ ಹೆಸರು ಅದಕ್ಕೆ? ಪ್ರತೀಕವನ್ನ ಗ್ರಹಣ ಮಾಡೋದು ಅಂತ ಅರ್ಥ. ಪ್ರತೀಕ ಗ್ರಹಣ ಅಂತ ಕರೀತಾರೆ ಆಯ್ತಾ. ಅಂದ್ರೆ ವ್ಯಾಖ್ಯಾನದ ವಿಶೇಷಗಳು ಇವೆಲ್ಲ ತಿಳ್ಕೊಳ್ಬೇಕು. ಪಾರಿಭಾಷಿಕ ಶಬ್ದಗಳು ಇವೆಲ್ಲವೂ ಆಯ್ತಾ. ಏನ್ ಅರ್ಥ ಆಯ್ತು ಹೇಳ್ಬೇಕು, ಅರ್ಥ ನೀವೇ ಹೇಳ್ಬೇಕು. ಅಲ್ವಾ, ಅನೇಕ ವಿಧವಾದ ಚರಾಚರ ಸೃಷ್ಟಿಗಳನ್ನೆಲ್ಲ ಮಾಡ್ತಿ ನೀನು. ಜೀವರಿಗೆ ಹೇಗೆ ಕರ್ಮವನ್ನು ಮಾಡಿದಾಗ ಲೇಪ ಆಗುತ್ತೋ ಅದರಂತೆ ತವಾಪಿ ಕಿಂ ಕರ್ಮ ಬಂಧ ಅಸ್ತಿ. ನಿನಗೂ ಕೂಡ ಕರ್ಮ ಬಂಧನ ಇದೆಯೇನು, ಕರ್ಮದ ಲೇಪ ಇದೆಯೇನು? ನ ಇತ್ಯಾಹ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಚೇತಿ ಇಲ್ಲ, ಕೃಷ್ಣ ಪ್ರಶ್ನೆ ಮಾಡ್ಕೊಂಡಿದೆ. ಕೃಷ್ಣನ ಮಾತು ಯಾಕೆ ಹೊರಡ್ತು, ಈ ಉದ್ದೇಶಕ್ಕೆ ಹೊರಡ್ತು. ಅಲ್ಲಪ್ಪ ಅದೇ ಹೇಳಿದ್ದು ಅಲ್ಲ, ಹಾ ಪ್ರಶ್ನೆ ಮಾಡ್ಕೊಂಡಿದ್ದು ಆಯ್ತಾ. ಕೃಷ್ಣ ಇದು ನಾನೇ ಪ್ರಶ್ನೆ ಮಾಡಿದೆ, ಕೃಷ್ಣ ಇಷ್ಟೆಲ್ಲ ಹೇಳಿದೆಪ್ಪ ನೀನು, ಪ್ರಶ್ನೆ ಉಂಟೇನು, ಕರ್ಮದ ಲೇಪ ಉಂಟೇನು ಅಂತ ಅರ್ಜುನ ಪ್ರಶ್ನೆ ಮಾಡದ ಹಾಗೆ ಆಯ್ತಾ. ಅದಕ್ಕೆ ಯಾಕೆ ಮರಳು ಹೊರಡುತ್ತೆ ಅಂದ್ರೆ, ಪ್ರತಿಯೊಂದು ಶ್ಲೋಕ ಕೂಡ ಪೀಠಿಗೆ ಕೊಟ್ಟುಕೊಂಡು ಹೋಗ್ತಾರೆ ರಾಯ. ಮುಂದೆ ಅಷ್ಟೇ ನಿಲ್ಸ್ಕೊಳ್ಬೇಕು, ಒಂದೊಂದು ವಾಕ್ಯ ಆದ್ಮೇಲೆ ನಿಲ್ಸ್ಕೊಳ್ಬೇಕು. ತಾನೇ ಸೃಷ್ಟಿ ಆದೀನಿ ಕರ್ಮಾಣಿ ನನ್ನನ್ನ ಬಂದಿಸೋದಿಲ್ಲ. ಕುತಃ? ಉದಾಸೀನವತ್ ಆಸೀನಂ, ಉದಾಸೀನಂತೆ ಇರುವ ನನ್ನನ್ನ ಅಂತ ಹೇಳಿದ್ರು. ಯಾಕೆ ಅವುಗಳು ನನ್ನ ಬಂದಿಸೋದಿಲ್ಲ ಅಂದ್ರೆ, ಉದಾಸೀನಣ ತಟಸ್ಥನಾಗಿದ್ದೆ. ಸ್ವಲ್ಪ ಅರ್ಥ ಆಗೋದು ಕಷ್ಟ. ಸ್ವತಃವ ಕರ್ತೃತ್ವಂ ನ ಮಾಯಿಕಂ, ಈ ಭಗವಂತನ ಸೃಷ್ಟಿ ಆದ ವ್ಯಾಪ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಪರ ಅವನಿಗೇನು ಅದರಿಂದ ಪ್ರಯೋಜನ ಇಲ್ಲ, ನಮ್ಮ ಪ್ರಯೋಜನಕ್ಕೋಸ್ಕರ ಅವನು ವ್ಯಾಪಾರ. ಅದಕ್ಕೆ ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಇದೇ ಸಂದರ್ಭದಲ್ಲಿ. ಸ್ವಭಾವಸ್ಯ ಅನಪಾಯ ಅಂತ ಕಾರಣ ಕೊಡ್ತಾರೆ. ಇದು ಜಗತ್ತಿನ ವ್ಯಾಪಾರ, ಅದು ಭಗವಂತನ ಸ್ವಭಾವ, ಅದನ್ನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನಾದ್ರು ಪ್ರಯೋಜನ ಉಂಟೋ? ನ ಓಂ ನ ಪ್ರಯೋಜನವತ್ವಾತೋಂ, ಏನು ಪ್ರಯೋಜನ ಇಲ್ಲ. ಆದ್ರೂ ವ್ಯಾಪಾರವನ್ನು ಮಾಡುತ್ತೆ ಯಾಕೆ? ಅರೆ ಏನು ಪ್ರಯೋಜನ ಇಲ್ಲದೆ ಪ್ರಯೋಜನ ಮನುದ್ದಿಶ್ಯ ನಮ್ಮಂದೋಪಿ ಪ್ರವರ್ತದೆ. ಪ್ರಯೋಜನ ಇಲ್ಲದೆ ಎಂತ ಮಂದನೂ ಕೂಡ ಪ್ರವೃತ್ತಿಯನ್ನು ಮಾಡೋದಿಲ್ಲ. ಇವನು ಸರ್ವೋತ್ತಮನಾದ ಭಗವಂತ ಹೇಗೆ ಪ್ರವೃತ್ತಿಯನ್ನು ಮಾಡ್ತಾನೆ? ಏನು ಪ್ರಯೋಜನ ಇಲ್ಲದೆ ಇದ್ರೆ ಹಾಗಾದ್ರೆ ಏನಾದ್ರೂ ಪ್ರಯೋಜನ ಇರಬೇಕು ಅಂತ ಪ್ರಶ್ನೆ ಮಾಡ್ಕೊಳ್ತಾರಲ್ಲಿ. ಪ್ರಯೋಜನ ಇಲ್ಲದೆ ಪ್ರವೃತ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಪ್ಪ, ಏನಾದ್ರೂ ಒಂದು ಪ್ರಯೋಜನ ಇದೆ ಅಂತ ಒಪ್ಪೋಣ ಅಂದ್ರೆ ಅವನಲ್ಲಿ ಪೂರ್ಣತ್ವ ಹೋಯ್ತು, ಪೂರ್ಣತ್ವಕ್ಕೆ ಭಂಗ ಬರುತ್ತೆ. ಯಾಕೆ ಕೂಡಿಸೋದಿದ್ದನ್ನ
ಅಂತ ಪ್ರಶ್ನೆ ಮಾಡಿದರೆ ಈ ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಟ್ಟದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ವಭಾವಸ್ಯ ಅನಪಾಯ ಅಂತ ಹೇಳಿದ್ರು. ಆಯ್ತಾ, ಉನ್ಮತ್ತವತ್ ಹುಚ್ಚ, ಒಬ್ಬ ಚನ್ನ ಮತ್ತನಾಗಿದ್ದಾನೆ, ನರ್ತನ ಮಾಡ್ತಾ ಇರ್ತಾನೆ, ಅವನಿಗೇನಾದ್ರಿಂದ ಪ್ರಯೋಜನ ಉಂಟಾ? ಏನಿಲ್ಲ, ವ್ಯಾಪಾರ ನಡೀತಾ ಇದೆ ಇಲ್ಲೋ ಅವನಲ್ಲಿ, ಉನ್ಮತ್ತನಲ್ಲಿ. ಹಾಗೆ ಭಗವಂತನಲ್ಲಿಯೂ ಕೂಡ ಭಗವಂತನ ವ್ಯಾಪಾರಕ್ಕೆ ಯಾವ ಪ್ರಯೋಜನಗಳು ಇಲ್ಲ. ಪ್ರಯೋಜನ ಇಲ್ಲದೆ ಹೋದರೂ ಸರ್ವೋತ್ತಮನಾದ ಭಗವಂತ ಜಗತ್ತಿನ ವ್ಯಾಪಾರವನ್ನು ತಾನು ಮಾಡುತ್ತಾನೆ. ಗೊತ್ತಾಯ್ತಾ? ಹಿಂದೆ ಬಂದ್ರು ಉದಾಸೀನ ಉದಾಸೀನ ಇಲ್ಲ, ಕರ್ಮದಲ್ಲಿಯೇ ಅದೇ ಕರ್ಮದಲ್ಲಿ ಉದಾಸೀನ, ಕರ್ಮದಲ್ಲಿಯೇ ಉದಾಸೀನ. ನೋಡ್ರಿ ಮುಂದಿನ ವಾಕ್ಯಗಳನ್ನು ನೋಡಿದಾಗ ಸ್ಪಷ್ಟ ಆಗುತ್ತೆ. ಆಯ್ತಾ, ಕರ್ಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೇನೆ. ಆಯ್ತಾ, ಈಗ ನಮಗ್ ಹಾಗಲ್ಲ, ಕರ್ಮದಲ್ಲಿ ನಮಗೆ ಅಪೇಕ್ಷೆ ಇದೆ. ಕರ್ಮ ನಮಗ್ ಕರ್ತವ್ಯ, ಭಗವಂತನಿಗೆ ಇದು ಕರ್ತವ್ಯ, ಮಾಡಬೇಕು ಅವನಷ್ಟೇ ಮಾಡ್ತಾ ಇದ್ದ. ಅಲ್ಲ, ಅದು ಇಲ್ಲ ಭಗವಂತನಿಗೆ, ಕರ್ಮದಲ್ಲಿಯೂ ಆಸಕ್ತಿ ಇಲ್ಲ, ಕರ್ಮದ ಫಲದಲ್ಲಿಯೂ ಅವನಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಕರ್ಮದಲ್ಲಿಯೂ ಆಸಕ್ತಿ ಇಲ್ಲ. ನೋಡ್ರಿ, ಸ್ವತಯೇವ ಕರ್ತೃತ್ವ, ಕರ್ತೃತ್ವ ಯದಿ ಭಗವತಃ ಸ್ವತಯೇವ ಚೇತ್. ಅಲ್ಲ, ಇದು ಭಗವಂತನಿಗೆ ಅವನ ಕರ್ತೃತ್ವ ಇದು ಸ್ವಾಭಾವಿಕ ಅಂತಾದರೆ. ಆಯ್ತಾ, ಈಗೇನು ಹೇಳಿದ್ರಿ ನೀವು, ಉದಾಸೀನವತ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಇದೆಲ್ಲ ಭಗವಂತನಿಗೆ ಸೃಷ್ಟಿಯಾದಿ ವ್ಯಾಪಾರ, ಅದು ಭಗವಂತನಿಗೆ ಸ್ವಾಭಾವಿಕ ಅಂತ ಹೇಳಿದ್ರೆ ಅದು ಸ್ವಾಭಾವಿಕ. ಆಯ್ತಾ, ನಾ ಮಾಯಿಕ ಅಲ್ಲ, ಅದು ಏನೋ ಆಹಿತ ಶಕ್ತಿ ಅಲ್ಲ ಭಗವಂತನಿಗೆ. ಇನ್ನೇನೋ ಒಂದು ಔಷಧಿ ಮೊದಲಾದವುಗಳನ್ನು ತಗೊಂಡು, ಆಯ್ತಾ, ಅದರಿಂದ ಈ ಸೃಷ್ಟಿಯಾದ ವ್ಯಾಪಾರಗಳನ್ನು ಭಗವಂತ ಮಾಡ್ತಾ ಇದ್ದಾನೆ. ಏನೋ ಇನ್ನೊಬ್ಬರ ವರದಿಂದ ಮಾಡ್ತಾ ಇದ್ದಾನೆ, ಇನ್ನೊಬ್ಬರ ಬಲದಿಂದ ಅವ ಮಾಡ್ತಾ ಇದ್ದಾನೆ. ಅಲ್ಲ, ಭಗವಂತನಿಗಿದು ಮಾಯಿಕ ಅಲ್ಲ, ಭಗವಂತನಿಗೆ ಈ ಸೃಷ್ಟಿಯಾದಿ ವ್ಯಾಪಾರ ಅದು ಸ್ವಾಭಾವಿಕ. ಅಂದ್ರೆ ಇದು ಆವಿದ್ಯಿಕ ಅಂತ ಅರ್ಥ, ಮಾಯಿಕ ಅಂತ ಹೇಳಿದ್ರೆ ಅದನ್ನೇ ಇವಾಗ ಹೇಳಿದ್ದು. ಮತ್ತೊಂದರಿಂದ ಆಗೋದಲ್ಲ, ಆಯ್ತಾ, ಮತ್ತೊಂದರಿಂದ ಭಗವಂತ ಈ ಜಗತ್ತಿನ ವ್ಯಾಪಾರವನ್ನು ತಾನು ಮಾಡೋದಲ್ಲ, ಸ್ವಾಭಾವಿಕವಾಗಿ ಭಗವಂತ ಮಾಡುತ್ತಾನೆ ಅಂತಾದರೆ ಉದಾಸೀನತೆಯ ವರ್ತನಂ ಕಥಂ. ಸ್ವಾಭಾವಿಕವಾಗಿ ಅಂತಾದರೆ ಈ ಸೃಷ್ಟಿಯಾದಿ ವ್ಯಾಪಾರಗಳನ್ನ ಸ್ವಾಭಾವಿಕವಾಗಿ ಮಾಡ್ತಾನೆ ಅಂತಾದ್ರೆ ಹೇಗಪ್ಪ ಸುಮ್ಮನೆ ಕೂಡೋದು? ಆ ಸುಮ್ಮನೆ ಕೂಡುವಿಕೆ ಈ ಜಗತ್ತಿನ ವ್ಯಾಪಾರ ಅದು ಮಾಯಿಕ ಅಂತಾದ್ರೆ ಸುಮ್ಮನೆ ಕೂಡಬಹುದು. ಏನೋ ಉಪಾಧಿ ಇಲ್ಲಪ್ಪ, ಅದಕ್ಕೆ ಮಾಡ್ತಾ ಇಲ್ಲ ಭಗವಂತ, ಏನೋ ಸುಮ್ಮನೆ ಕೂತಿದ್ದಾನೆ ಅಂತ ಹೇಳ್ಬೋದು. ಆದರೆ ಈ ಜಗತ್ತಿನ ವ್ಯಾಪಾರ ಅದು ಸ್ವಭಾವ ಅಂತಾದ ಮೇಲೆ ಅವನು ಉದಾಸೀನನಂತೆ ಅಂತ ಹೇಗೆ ಹೇಳಿದ್ರಿ ನೀವು? ಉದಾಸೀನನಾಗಿರ್ತಾನೆ ಅಂತ ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ರಾಯರು ಉತ್ತರ ಕೊಡ್ತಾರೆ, ಉದಾಸೀನನಾಗಿ ಇಲ್ಲಪ್ಪ, ಉದಾಸೀನನಂತೆ. ಉದಾಸೀನವತ್ ಉದಾಸೀನಂ, ಅದಕ್ಕೆ ಕರೆಕ್ಟ್ ಸರಿಯಾಗಿ ಪ್ರಯೋಗವನ್ನು ಮಾಡಿದಾನೆ. ಆಯ್ತಾ, ಕಥಂ ಉದಾಸೀನತೆಯ ವರ್ತನ, ಸುಮ್ಮನೆ ಕೂತಿದ್ದಾನೆ ಅರ್ಥ. ಸುಮ್ಮನೆ ಕೂತಿದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಕೂತವನಂತೆ ಕೂತಿದ್ದಾನೆ, ಕೂತಿಲ್ಲ, ನಿದ್ರೆ ಬಂದವನಂತೆ ಇದ್ದಾನೆ. ನಿದ್ರೆ ಮಾಡಿದ್ದಾನೋ ಹೇಳ್ತೇವ ಇಲ್ಲ, ಪ್ರಯೋಗ ಉಂಟ ಇಲ್ಲ. ನಿದ್ರೆ ಬಂದಿದೆ ಅವನಿಗೆ, ನಿದ್ರೆ ಬಂದ, ಸುಮ್ಮನೆ ನಿದ್ರೆ ಬಂದವನಂತೆ ಇದ್ದಾನೆ, ವ್ಯತ್ಯಾಸ ಇದೆಯಲ್ಲ. ನಿದ್ರೆ ಬಂದವನಿಗೂ ನಿದ್ರೆ ಬಂದವನಂತೆ ಇರುವವನಿಗೂ ವ್ಯತ್ಯಾಸ ಇದೆ. ಹಾಗೆ ಅದಕ್ಕೆ ಉದಾಸೀನವದ ಆಸೀನಂ ಅಂತ ಕೃಷ್ಣ ಹೇಳಿದ. ಉದಾಸೀನವತ್ ನಾ ಉದಾಸೀನತೆಯ, ಉದಾಸೀನನಾಗಿ ಇಲ್ಲಪ್ಪ, ಉದಾಸೀನನಂತೆ ಇದ್ದೇನೆ, ಉದಾಸೀನನಾಗಿಲ್ಲ ಅಂತ ಅರ್ಥ. ಎಷ್ಟು ಸೂಕ್ಷ್ಮ ಇದೆ ಅಲ್ವಾ? ವಸ್ತುತಃ ಅನುದಾಸೀನ ಅಪಿ ಉದಾಸೀನ, ಅದಕ್ಕೆ ಏನರ್ಥ ಹಾಗಾದ್ರೆ? ವಸ್ತುತಃ ಅನುದಾಸೀನ ಅಪಿ, ಅವನು ಔದಾಸೀನ್ಯ ಇಲ್ಲ ಭಗವಂತನಿಗೆ, ನಮಗೆ ಔದಾಸೀನ್ಯ ಬರುತ್ತೆ. ಆಯ್ತಾ, ನಮಗೆ ಉದಾಸೀನತೆ ಬಂದ್ಬಿಡುತ್ತೆ. ಆಯ್ತಾ, ಯಾಕೆ ಬರುತ್ತೆ? ನಮಗೆ ಶ್ರಾಂತರಾಗ್ತೇವೆ ನಾವು, ಕರ್ಮವನ್ನು ನಿರಂತರ ದಿನದಲ್ಲಿ ಒಂದು 10 ಗಂಟೆ 12 ಗಂಟೆ ಕೆಲಸ ಮಾಡಿಬಿಟ್ರೆ ಹುಸ್ಸಪ್ಪ ಅಂತ ಕೊಡ್ತೇವೆ ನಾವು, ಏನು ಬೇಡ ಸಣ್ಣ ಕೂತು ಬಿಡೋಣ ಅಂತ ಅನ್ಕೊಡುತ್ತೆ. ಯಾಕೆ? ಉದಾಸೀನ ಬಂತು, ನಮಗೆ ಆಯಾಸ ಆಯ್ತು. ಆದರೆ ಭಗವಂತನಿಗೆ ಆಯಾಸವೇ ಇಲ್ಲ, ಆದ್ದರಿಂದ ಅವನಿಗೆ ಉದಾಸೀನ್ಯ ಎಲ್ಲಿಂದ ಬರಬೇಕು? ಆದ್ದರಿಂದ ವಸ್ತುತಃ ಅನುದಾಸೀನ ಅಪಿ, ವಾಸ್ತವಿಕವಾಗಿ ಅಂದ್ರೆ ಸ್ವಾಭಾವಿಕವಾಗಿ ಭಗವಂತ ಅನುದಾಸೀನ, ಅವನಿಗೆ ಉದಾಸೀನ್ಯ ಇಲ್ಲ. ಆಯ್ತಾ, ಆದರೂ ಉದಾಸೀನ ಸದೃಶತೆಯ ವರ್ತಮಾನಂ ಇತ್ಯರ್ಥ. ಉದಾಸೀನ ಬಂದ ಪುರುಷ ಹೇಗಿರ್ತಾನೆಯೋ ಅದರಂತೆ ಭಗವಂತ ಇರ್ತಾನೆ ಅಂತ ಅರ್ಥ.
ಹಾ ದೋಷ ಇಲ್ಲ ಭಗವಂತನಲ್ಲಿ. ಹಾ ಅದೇ ಉದಾಸೀನ್ಯ ಬಂದು ಅಂತ ಅರ್ಥ. ಉದಾಸೀನಸ್ಯ ಭಾವ ಉದಾಸೀನತಾ ತಯಾ ಔದಾಸೀನ್ಯ ಬಂದು ಅಂತ ಅರ್ಥ ಅಲ್ಲ, ಔದಾಸೀನ್ಯ ಬಂದವನಂತೆ. ಹಾ ವ್ಯತ್ಯಾಸ ಇದೆ. ಪಟ್ಟಾಯ್ತಾ? ಉದಾಸೀನಂತೆ ಇರುವ ನನಗೆ ಯಾವ ಕರ್ಮಗಳು ಕೂಡ ಬಂಧಕ ಆಗುವುದಿಲ್ಲ. ಸರಿ ಹೋಯ್ತಾ? ಹೌದು ಹೌದು ಹೌದು, ಹೀಗೆ ಇರಬೇಕು. ಅದಕ್ಕೆ ಗೀತೆ ಓದ್ಬೇಕು, ಓದಿದ್ದನ್ನು ಅನುಷ್ಠಾನಕ್ಕೆ ತಂದ್ಕೊಳ್ಬೇಕು. ಬರೀ ಕೇಳಿ ಕೇಳಿ ಇಟ್ಕೊಂಡ್ಬಿಡುತ್ತೇವೆ ಅಷ್ಟೆ, ಇಟ್ಕೊಳ್ಳೋದು ಇಲ್ಲ. ಕೆಲವೊಮ್ಮೆ ಅದು ಬಿಟ್ಬಿಡುತ್ತೆ, ಇಟ್ಕೊಂಡ್ರಾದ್ರೆ ಎಷ್ಟು ಉಪಯೋಗ ಇರುತ್ತೆ. ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಬರೀವಾಗ ಹಾಗೆ ಬರೀತಾರೆ. ಯಾಕಿದು ಅಂತ ಹೇಳಿದ್ರೆ, ಭಗವಂತನ ಸ್ವಭಾವ ಏನಪ್ಪ ಅಂತ ಹೇಳಿದ್ರೆ, ಭಾಗವತದ ಒಂದು ಮಾತಿದೆಯಲ್ಲ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಏನರ್ಥ ಶ್ಲೋಕ ಬರುತ್ತೆ, ಏನರ್ಥ ಅದಕ್ಕೆ? ದ್ರವ್ಯ ಆಯ್ತಾ, ಈ ಎಲ್ಲ ಪದಾರ್ಥಗಳು, ಆಮೇಲೆ ಕರ್ಮ ಅಂದ್ರೆ ಧರ್ಮಾಧರ್ಮಗಳು, ಕಾಲ ಪ್ರಕೃತ್ಯಾದಿಗಳ ಸ್ವಭಾವ, ಜೀವ ಇವರೆಲ್ಲರೂ ಕೂಡ ಲೋಕದಲ್ಲಿ ಇರೋದು ಹೇಗೆ? ಯದನುಗ್ರಹತಃ ಸಂತಿ, ಅವನ ಅನುಗ್ರಹ ಇದ್ದೇ ಇದೆ, ಎಲ್ರು ನಾವಿದ್ದೆ, ಲೋಕ ಇದೆ, ನಾವು ಇದೆ. ಹಾ, ನಸಂತಿ ಯದುಪೇಕ್ಷಯ, ಉಪೇಕ್ಷಯ, ಉಪೇಕ್ಷೆ ಮಾಡಿಬಿಟ್ರೆ, ಅವನು ಉದಾಸೀನಾಗಿಬಿಟ್ರೆ ನಾವೇ ಇಲ್ಲ ಅಂತ ಆಗಿಬಿಡ್ತೇವೆ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ನಿಜವಾಗಲೂ ಔದಾಸೀನ್ಯ ಬಂದರೆ, ಇವತ್ತು ನಾನು ನಮಗೆ ಔದಾಸೀನ್ಯ ಬಂದರೆ ಏನ್ ಮಾಡ್ತೀವಿ? ಒಂದ ಚೆನ್ನಾಗಿ ಗಟ್ಟಿ ನಿದ್ರೆ ಮಾಡ್ತೀವಿ, ಹೌದಾ? ಇಲ್ಲ ಕೈ ಕಟ್ಟು ಕೂತ್ಕೊಂಡ್ಬಿಡ್ತೇವೆ, ಒಂದಿಂಚು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ, ಯಾವ ವ್ಯಾಪಾರ ಮಾಡೋದಿಲ್ಲ. ಇದು ಔದಾಸೀನ್ಯ ಬಂದ್ರೆ ನಮಗ್ ಆಗಿರ್ತೇವೆ ನಾವು, ಹೌದಾ? ಏನಾದ್ರೂ ಒಂದ್ ವೇಳೆ ಭಗವಂತನಿಗೂ ನಿಜವಾಗ್ಲೂ ಔದಾಸೀನ್ಯ ಬಂದ್ಬಿಟ್ರೆ ಏನ್ ಗತಿ? ಇದ್ ನಡೆಯುತ್ತ ಲೋಕ? ಯಾಕಂದ್ರೆ ಇಡೀ ಲೋಕ ಅವನ ಉಪೇಕ್ಷೆ ಇದ್ರೆ ಮಾತ್ರ, ಅವನ ಅಪೇಕ್ಷೆ ಇದ್ರೆ ಮಾತ್ರ ನಡೆಯುತ್ತೆ. ಅವನ ಉಪೇಕ್ಷೆ ಬಂತು, ಇಡೀ ಲೋಕ ಮುಳುಗ ಹೋಗ್ಬಿಡುತ್ತೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹದ ಸಂತಿ, ಇವೆಲ್ಲ ಲೋಕದಲ್ಲಿ ಇದ್ದಾವೆ ಅಂದ್ರೆ ಅವನ ಅನುಗ್ರಹದಿಂದ ಇದೆ. ಒಂದ್ ವೇಳೆ ಅವನು ಉಪೇಕ್ಷೆ ಮಾಡಿಬಿಟ್ಟ ಅಂತ ಹೇಳಿದ್ರೆ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಭಗವಂತನಿಗೆ ಔದಾಸೀನ್ಯ ಇಲ್ಲ, ಸ್ಪಷ್ಟ ಆಯಿತು. ಭಾಷ್ಯದಲ್ಲಿ ಭಾಗವತದ ಈ ಮಾತನ್ನ ಕೊಟ್ಟು ಶ್ರೀಮದ್ ಆಚಾರ್ಯರನ್ನು ಉಲ್ಲೇಖ ಮಾಡುತ್ತಾರೆ ಅರ್ಥ ಭಗವಂತನ. ಆದ್ರಿಂದ ಕೃಷ್ಣ ಹೇಳಿದ್ದು ಎಷ್ಟು ಅರ್ಥವತ್ತಾದ ಮಾತು, ಉದಾಸೀನವತ್ ನ ಉದಾಸೀನತೆಯ ವರ್ತಮಾನಂ ಕಿಂತು ಉದಾಸೀನವತ್ ಆಸೀನಂ ವರ್ತಮಾನಂ ಇತ್ಯರ್ಥ. ಗೊತ್ತಾಯ್ತಾ? ಹಾಗೆ ಆದ್ರಿಂದ ಯಸ್ಯ ಅಸಕ್ತಿಯೇವ ಸರ್ವಕರ್ಮ ಶಕ್ತಿ ಕುತಃ ತಸ್ಯ ಸರ್ವಕರ್ಮ ಬಂಧಃ. ಅಂದ್ರೆ ಇಂಥ ವ್ಯಕ್ತಿ ಉದಾಸೀನಂತೆ ಇರತಕ್ಕಂಥ ವ್ಯಕ್ತಿಗೆ ಸರ್ವ ಕರ್ಮಗಳ ಬಂಧ, ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಅದಾಗ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅಸಕ್ತಿ ಅಂದ್ರೆ ಏನರ್ಥ? ಅಲ್ಲಿ ಆಸಕ್ತಿಯಿಂದ ಅಂತ ಹೇಳಿದ್ರೆ ನಿರಾಯಾಸವಾಗಿ ಅಂತ ಅರ್ಥ. ಯಾವ ಆಸಕ್ತಿ ಇಲ್ಲದೆ ಅಂತ ಹೇಳಿದ್ರೆ ಆಯಾಸ ಇಲ್ಲದೆ, ಯಾವ ಆಯಾಸ ಇಲ್ಲದೆ ಅಂದ್ರೆ ನಿರಾಯಾಸವಾಗಿ ಜಗತ್ತಿನ ಸೃಷ್ಟಿ ಮೊದಲಾದವುಗಳನ್ನು ಮಾಡುವ ಭಗವಂತನಿಗೆ ಯಾವುದೇ ಕರ್ಮ, ಕರ್ಮದ ಬಂಧ, ಅದು ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಈ ಶ್ಲೋಕದ ಒಟ್ಟಾರೆ ಅಭಿಪ್ರಾಯ ಅಷ್ಟು. ಆಯ್ತಾ? ಅಂದ್ರೆ ಭಗವಂತನಿಗೆ ನೋಡ್ರಿ, ಭಗವಂತನಿಗೆ ಕರ್ಮವನ್ನು ಮಾಡೋದ್ರಿಂದ ಯಾವ ವೃದ್ಧಿಯೂ ಇಲ್ಲ, ಕರ್ಮವನ್ನು ಬಿಡೋದ್ರಿಂದ ಅಥವಾ ಯಾವ ಹ್ರಾಸವೂ ಇಲ್ಲ ಭಗವಂತನ. ಕರ್ಮ ಮಾಡೋದ್ರಿಂದ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ, ತಟಸ್ಥನಾಗಿರುತ್ತ. ಬುದ್ಧಿ ಹ್ರಾಸ ವಿವರ್ಜಿತ. ಯಾಕೆಂದ್ರೆ ಅದೇ ಕಾರಣ ಕೊಟ್ಟಿದ್ದು ನೋಡ್ರಿ, ಇದೆ ಅದೇ ನ ಪ್ರಯೋಜನವತ್ವಾತೋಂ, ಅದೇ ಸೂತ್ರದ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ, ಆತ್ಮಕಾಮಸ್ಯ ಕಾ ಸ್ಪೃಹ ಇತಿ ಶ್ರುತೇಹೇ. ಒಂದು ಶ್ರುತಿ ಹೇಳುತ್ತಾ ಇದೆ, ಆಪ್ತ ಕಾಮನಾದ ಆ ಭಗವಂತನಿಗೆ ಸ್ಪೃಹ ಕಾ, ಸ್ಪೃಹ ನಾಮ ಇಚ್ಛಾ, ಭಗವಂತನಿಗೆ ಇಚ್ಛೆ ಏನು ಇಚ್ಛೆ ಇಲ್ಲ. ಯಾಕೆ? ಅವನ ಎಲ್ಲ ಕಾಮನೆಗಳನ್ನ ಹೊಂದ್ಬಿಟ್ಟಿದ್ದಾನೆ. ಇವತ್ತು ನಮಗೆ ಮೇಲಿಂದ ಮೇಲೆ ಆಸೆಗಳು ಬರ್ತಾ ಇರ್ತಾವೆ. ಯಾಕೆ ಅಂದ್ರೆ ನಮ್ಮಲ್ಲಿ ಕೊರತೆ ಇದೆ.
ನಾವು ಅಪೂರ್ಣರು, ಭಗವಂತ ಪೂರ್ಣ. ಇಂಥದ್ರಿಂದ, ಇಂಥ ವಸ್ತುವಿನಿಂದ, ಇಂಥ ವ್ಯಕ್ತಿಯಿಂದ ಭಗವಂತನಿಗೆ ಆನಂದ ಬೇಕು? ಇಲ್ಲ. ಎಲ್ಲವನ್ನು ಹೊಂದು ಬಿಟ್ಟಿದ್ದಾನೆ ಭಗವಂತ. ಆಪ್ತ ಕಾಮನಾದ ಭಗವಂತನಿಗೆ ಇಚ್ಛೆ ಹೇಗೆ? ಇಚ್ಛೆ ಇಲ್ಲ. ಆಯ್ತಾ? ಆದ್ದರಿಂದ ಭಗವಂತನಿಗೆ ಕರ್ಮವನ್ನ ಮಾಡೋದರಿಂದ ಯಾವ ಹ್ರಾಸವೂ ಇಲ್ಲ, ಯಾವ ವೃದ್ಧಿಯೂ ಇಲ್ಲ. ಆದ್ರಿಂದ ಕರ್ಮದ ಬಂಧನ ಭಗವಂತನಿಗೆ ಇಲ್ಲ ಅಂತ ತೀರ್ಮಾನ. ಸರಿನಾ? ಹೌದು. ಉದಾಸೀನವತ್ ಅಂತಾನೆ ಹೇಳಿದ್ರಿ, ಅಂದ್ರೆ ಉದಾಸೀನ ಮನುಷ್ಯನಂತೆ ಅಂತೆ ಅಂದ್ರೆ ಅರ್ಥ ತತ್ ಸದೃಶನಾಗಿ ಅಂತ ಅರ್ಥ. ಉದಾಸೀನ ಮನುಷ್ಯನ ಸಾದೃಶ್ಯ ನಿನ್ನಲ್ಲಿ ಉಂಟು ಅಂತ ಹೇಳಿದ್ರೆ ಆ ಸಾದೃಶ್ಯ ಎಂತದ್ದಪ್ಪ ಅದು ಅಂತ ಹೇಳಿದ್ರೆ, ಅಸಕ್ತಂ ತೇಷು ಕರ್ಮಸು. ಹೇಗೆ, ಎಂತ ಸಾದೃಶ್ಯ ಅಂತ ಹೇಳಿದ್ರೆ, ತಟಸ್ಥ ಪುರುಷನಿಗೆ ಆಯ್ತಾ ಯಾವುದೇ ಒಂದು ಕರ್ಮದಲ್ಲಿಯೂ ಕೂಡ ಆಸಕ್ತಿ ಬರೋದಿಲ್ಲ, ಆಯ್ತಾ ಆಯಾಸ ಆಗೋದಿಲ್ಲ. ತಟಸ್ಥನಾದ ಪುರುಷನಿಗೆ ಎಲ್ಲೂ ಎಂದೂ ಕೂಡ ಆಯಾಸ ಆಗೋದಿಲ್ಲ. ಆ ಒಂದಂಶದಲ್ಲಿ ಮಾತ್ರ ನನಗೆ ಸಾದೃಶ್ಯ. ಅವನು ಕೂತಂತೆ ನಾನು ಸುಮ್ಮನೆ ಕೂಡೋದಿಲ್ಲ. ಅವನಿಗೆ ಸುಮ್ಮನೆ ಕೂತದ್ರಿಂದ ಏನು ಆಯಾಸ ಆಗೋದಿಲ್ಲ ನನಗೂ. ಹಾಗೆ ಕರ್ಮವನ್ನು ಮಾಡಿದ್ರು ಕೂಡ ನಾನು ತಟಸ್ಥನಂತೆ ಅಂದ್ರೆ ಏನರ್ಥ, ಒಂದಂಶದಲ್ಲಿ ಮಾತ್ರ ತಟಸ್ಥ ಉದಾಸೀನ ಮನುಷ್ಯನ ಸಾದೃಶ್ಯ ನನ್ನಲ್ಲಿ ಉಂಟು. ಕರ್ಮವನ್ನ ಮಾಡದೆ ಪುರುಷ ಇರುವಂತೆ ನಾನು ಇರೋದಲ್ಲ. ಅವನೇ ನಿರಾಯಾಸತ್ವ ಅವನಿಗೆ ಹೇಗುಂಟೋ ಹಾಗೂ ನನಗೆ, ನಾನು ಅಸಕ್ತನಾಗಿದ್ದೇನೆ ಅಂತ ಹೇಳಿದ್ರೆ ನಿರಾಯಾಸವಾಗಿ ನಾನು ಕರ್ಮವನ್ನು ಮಾಡುತ್ತೇನೆ ಅಂತ ಅರ್ಥ. ಅದಕ್ಕೆ ಇಷ್ಟು ಹಿನ್ನೆಲೆಯಲ್ಲಿಯೇ ಕೃಷ್ಣ ಪರಮಾತ್ಮ ಉದಾಸೀನನಾಗಿ ಅಂತ ಹೇಳಲಿಲ್ಲ, ಉದಾಸೀನನಂತೆ ಇರುವ ನನ್ನನ್ನು ಕರ್ಮಗಳು ಬಂಧಿಸೋದಿಲ್ಲ ಅಂತ ಹೇಳಿದ. ನಮಗೂ ಕರ್ಮದ ಲೇಪ ಆಗಬಾರದು ಅಂತಿದ್ರೆ ನಾವು ನಿರಾಯಾಸವಾಗಿ ಅಂದ್ರೆ ಆಸಕ್ತಿ ರಹಿತರಾಗಿ ಫಲ ಕಾಮನೆಯನ್ನ ಇಟ್ಟುಕೊಳ್ಳದೆ ಕರ್ಮವನ್ನು ಮಾಡಿದಾಗ ಮಾತ್ರ ನಮಗೆ ಆಯಾಸ ಆಗೋದಿಲ್ಲ, ಅನುಭವಿಸ್ಬೋದು. ಬೇಕು ಯಾವುದೊಂದು ಸ್ವಾರ್ಥಕ್ಕೋಸ್ಕರ ನೀವು ಹಣ ಸಂಪಾದನೆ ಮಾಡ್ರಿ, ಬಹಳ ಕಷ್ಟ ಆಗತ್ತೆ. ಏನಿಲ್ಲಪ್ಪ ನನಗೆ ಹಣದ ಅಪೇಕ್ಷೆ ಇಲ್ಲ ಅಂತ ನೀವು ಪ್ರವೃತ್ತಿ ಮಾಡಿದರೆ ಹಣ ಬಂದತೆ ಗೊತ್ತಾಗೋದು, ಆಯಾಸವೇ ಆಗೋದಿಲ್ಲ. ಸ್ವಾರ್ಥ ಕರ್ಮದ ಹಿನ್ನೆಲೆಯಲ್ಲಿ ದುಃಖ ಇದೆ, ಆಯಾಸ ಇದೆ. ನಿಸ್ವಾರ್ಥವಾದ ಕರ್ಮದ ಹಿನ್ನೆಲೆಯಲ್ಲಿ ದುಃಖ ಇಲ್ಲ, ಆಯಾಸ ಇಲ್ಲ. ಭಗವಂತನಿಗೆ ಏನ್ರಿ ಸ್ವಾರ್ಥ? ಅವ ಯಾರಿಗೋಸ್ಕರ ಕರ್ಮ ಮಾಡ್ತಾ ಇದ್ದಾನೆ? ಜಗತ್ತಿಗೋಸ್ಕರ ಕರ್ಮ ಮಾಡ್ತಾ ಇದ್ದಾನೆ, ನಮಗೋಸ್ಕರ ಕರ್ಮ ಮಾಡ್ತಾ ಇದ್ದಾನೆ, ಅವನಿಗೋಸ್ಕರ ಮಾಡ್ಕೊಳ್ತಾ ಇಲ್ಲ. ಆದ್ದರಿಂದ ಭಗವಂತನಿಗೆ ಆಯಾಸ ಇಲ್ಲ. ಜೀವನದಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ನಮಗೂ ಆಯಾಸ ಆಗೋದಿಲ್ಲ. ಅನಾಸಕ್ತರಾಗಿ ಕರ್ಮವನ್ನು ಮಾಡಿದರೆ ನಮಗೂ ಆಯಾಸ ಆಗೋದಿಲ್ಲ. ಇದು ಕೃಷ್ಣ ನಮಗೆ ಜೀವನದಲ್ಲಿ ಕಲಿಸಿಕೊಟ್ಟ ಅದ್ಭುತವಾದ ಪಾಠ ಇದು. ಇದನ್ನೆಲ್ಲ ನಾವು ಅಳವಡಿಸಿಕೊಳ್ಳಬೇಕು. ಆಯ್ತಾ? ಅದಕ್ಕೆ ಉದಾಸೀನಸ್ಯ ಯಥಾಸಕ್ತಿರನ್ನಾಸ್ತಿ ತಥಾ ಮಮಾಪಿ. ಕೃಷ್ಣ ಹೇಳಿಕೊಂಡ, ಉದಾಸೀನನಾದ ಮನುಷ್ಯನಿಗೆ ಪುರುಷನಿಗೆ ಹೇಗೆ ಎಲ್ಲ ವಿಧವಾದ ಕರ್ಮಗಳಲ್ಲಿ ಸಕ್ತಿ ನಾಸ್ತಿ ತಥಾ ಮಮಾಪಿ, ಅದರಂತೆ ನನಗೂ ಕೂಡ. ಯಾವ ಕರ್ಮಗಳಲ್ಲಿ? ಸೃಷ್ಟಿಯಾದಿ ಕರ್ಮಣಿ, ಜಗತ್ತಿನ ಸೃಷ್ಟಿ ಮೊದಲಾದ ಕರ್ಮಗಳಲ್ಲಿ. ಆದಿಪದೇನ ಎಲ್ಲವನ್ನು ಕೂಡ ಇಟ್ಕೊಳ್ಬೇಕು ಅಲ್ವಾ? ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಎಲ್ಲವನ್ನು ಸೃಷ್ಟಿಯಾದಿ ಅಷ್ಟವನ್ನು ಕೂಡ ಇಟ್ಕೊಳ್ಬೇಕು ಆದಿಪದದಿಂದ. ತಥಾ ಮಮಾಪಿ ಸೃಷ್ಟ್ಯಾದಿ ಕರ್ಮಣಿ ಶಕ್ತಿ ಶಬ್ದಿತಸ್ಯ ಆದರಸ್ಯ ಆಯಾಸಸ್ಯವ ಅಭಾವಾತ್. ನೋಡಿ ಎಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹಾಗಾಗಿ ಶಕ್ತಿ ಎನ್ನುವ ಶಬ್ದದಿಂದ ಹೇಳೋದು ಯಾವುದು? ಆದರ ಅಥವಾ ಆಯಾಸ, ಎರಡೂ ಇಲ್ಲ ಅಂತ ಹೇಳ್ತಾ ಇದ್ದ. ಕರ್ಮಗಳಲ್ಲಿ ಸೃಷ್ಟಿ ಮೊದಲಾದ ಕರ್ಮಗಳಲ್ಲಿ ನನಗೆ ಆದರವೂ ಇಲ್ಲ ಆಯಾಸವೂ ಇಲ್ಲ, ಎರಡೂ ಇಲ್ಲದೆ ಇರೋದರಿಂದ ನನಗೆ ನಮಾಂ ಕರ್ಮಾಣಿ ಲಿಂಪಂತಿ, ಕರ್ಮಗಳು ನನ್ನನ್ನ ಲೇಪಿಸೋದಿಲ್ಲ, ಕರ್ಮಗಳ ಲೇಪ ನನಗಾಗೋದಿಲ್ಲ. ಇಲ್ಲಿ ಪ್ರಕೃತ ಕೃಷ್ಣ ಹೇಳಿದ್ದು ತಾನಿ ಕರ್ಮಾಣಿ ಮಾಂ ನ ನಿಬದ್ನಂತಿ, ನನ್ನನ್ನ ಬಂಧಿಸೋದಿಲ್ಲ. ಅಂದ್ರೆ ಸೃಷ್ಟಿಯಾದಿ ಕರ್ಮಗಳು ನನಗೆ ಬಂಧಕ ಆಗೋದಿಲ್ಲ ಅನ್ನುವ ಮಾತನ್ನ ಕೃಷ್ಣ ಸ್ಪಷ್ಟಪಡಿಸಿದ್ದಾನೆ. ಏನಾದ್ರು ಸಂಶಯ ಉಂಟಾ? ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಯಾಕೆ ಅವನಿಗೆ ಆಯಾಸ ಇಲ್ಲ ಅಂದ್ರೆ, ಇದ್ರಲ್ಲಿ ಹೇಳ್ತಾರೆ ನೋಡ್ರಿ, ದ್ವಾದಶ ಸ್ತೋತ್ರ ಒಂದು ಬರುತ್ತಲ್ಲ 8ನೇ ಅಧ್ಯಾಯದಲ್ಲಿ,
ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯಾಪಾಂಗಲವ ಮಾತ್ರದ ಊರ್ಜಿತ ಸಾ ಶ್ರೀರ್ಯತ್ ಕಟಾಕ್ಷ ಬಲವದ್ಯಜಿತಂ ನಮಾಮಿ. ಲಕ್ಷ್ಮೀದೇವಿಗೆ ಇಷ್ಟೆಲ್ಲ ಶಕ್ತಿ ಬಂದದ್ದು, ಜಗತ್ತಿನ ವ್ಯಾಪಾರದ ಶಕ್ತಿ ಬಂದದ್ದು, ಅದು ಭಗವಂತನ ಕಟಾಕ್ಷದಿಂದ ಅಲ್ಲಪ್ಪ. ಈಗ ನಮಗೆ ನಾನು ಹಾಗಾಗಿ ಹಿಂದೆನೂ ಒಮ್ಮೆ ಹೇಳಿದ್ದೆ, ನಾನು ಕಣ್ಣು ಬಿಡಿಸಿದ್ರೆ ನಮಗೆ ಆಯಾಸ ಆಗುತ್ತಾ? ಒಂದು ಯಾರಾದ್ರೂ ಹೇಳಿದ್ದುಂಟ ಲೋಕದಲ್ಲಿ, ಇಷ್ಟು ಬಾರಿ ನಾನು ಕಣ್ಣು ಮಿಡಿಸಿದ್ದೇನೆ, ಇವತ್ತು ನನಗೆ ಆಯಾಸ ಆಗಿದೆ, ಗೂಗಲ್ ಸರ್ಚ್ ಮಾಡಿ ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಹೇಳಿದ್ದು. ಎಷ್ಟು ಬಾರಿ ಮಿಡಿಸಿದ್ದೇವೆ ಗೊತ್ತಾಗೋದಿಲ್ಲ, ಅದರಿಂದ ಏನು ಆಯಾಸ ಆಗುತ್ತೆ ಗೊತ್ತಾಗೋದಿಲ್ಲ. ನಮಗೆ ನಿರಾಯಾಸವಾದ ಕ್ರಿಯೆ ಹೌದೋ ಅಲ್ಲೋ ಕಣ್ಣು ಮಿಡಿಸುವಿಕೆ? ಹಾಗೆ ಭಗವಂತನ ವ್ಯಾಪಾರ, ಜಗತ್ತಿನ ವ್ಯಾಪಾರ ನಾವು ಕಣ್ಣು ಮಿಟುಕಿಸಿದಂತೆ ಅಲ್ಲ. ದಾಸರು, ಜಗನ್ನಾಥ ದಾಸರು ಯಾವುದೊಂದು ಪದ್ಯದಲ್ಲಿ ಹೇಳ್ತಾರಲ್ಲ, ಏನದು ಕಣ್ಣಿನ ರೆಪ್ಪೆ ಎಂದದಲ್ಲಿ ಅಂತ ಏನೋ ಒಂದು ಬರುತ್ತೆ, ಎವೆ ಎಂದದಲ್ಲಿ ಅಂತ ಏನೋ ಒಂದು ಮಾತು ಬರುತ್ತೆ, ಜಗತ್ತಿನ ವ್ಯಾಪಾರ. ಹಾಗೆ ಭಗವಂತನೇ ಕಣ್ಣು ಮಿಟುಕಿಸಿದಷ್ಟು ಸುಲಭ. ಕಣ್ಣು ಮಿಡಿಸಿದ್ರೆ ನಮ್ಮ ಕಣ್ಣಿನ ರೆಪ್ಪೆಗಳಿಗೆ ಆಯಾಸ ಆಗೋದಿಲ್ಲ. ಕೈಕಾಲ್ 10 ಬಾರಿ ಅಲ್ಲಾಡಿಸಿದ್ರೆ ನಮ್ಗೆ ಕೈಕಾಲು ನೋವು ಬರುತ್ತೆ. ಕಣ್ಣಿನ ರೆಪ್ಪೆ ದಿವಸಕ್ಕೆ ಎಷ್ಟು ಬಾರಿ ಬಡ್ಕೊಳತ್ತೋ ಗೊತ್ತಿಲ್ಲ, ಲೆಕ್ಕ ಹಾಕ್ಲಿಕ್ಕೂ ಆಗೋದಿಲ್ಲ ನಮಗೆ. ಅಷ್ಟು ಬಾರಿ ಬಡಿದ್ರು ಕೂಡ ನಮ್ಮ ಕಣ್ಣಿನ ರೆಪ್ಪೆಯಿಂದಾಗಿ ನನಗೆ ಆಯಾಸ ಆಯಿತು, ನಿದ್ದೆ ಮಾಡಬೇಕು ಅಂತ. ದೇಹಕ್ಕೆ ಆಯಾಸ ಆದರೆ ನಮ್ಮ ನಿದ್ದೆ ಮಾಡುತ್ತೆ, ಕಣ್ಣಿನ ರೆಪ್ಪೆಗೆ ಆಯಾಸ ಆಯಿತು ಅಂತ ನಾವೆಂದೂ ಕೂಡ ನಿದ್ದೆ ಮಾಡಿದ್ದಿಲ್ಲ, ಆಯಾಸ ಆಗೋದೇ ಇಲ್ಲ. ಹೇಗೋ ಅದರಂತೆ ಭಗವಂತನಿಗೂ ಕೂಡ ಜಗತ್ತಿನ ವ್ಯಾಪಾರದಿಂದ ಆಯಾಸ ಆಗೋದಿಲ್ಲ. ಇದು ಸಿದ್ಧ ಅಲ್ವಾ? ಕೇವಲ ಅದು ಹೇಳ್ತಾರಲ್ಲ, ಕೇವಲ ಹುಬ್ಬನ್ನ ಕಣ್ಣು ಮಿಡಿಸೋದ್ರಲ್ಲಿ ಹುಬ್ಬನ್ನು ಕುಣಿಸೋದಷ್ಟೇ ಭಗವಂತ. ಹುಬ್ಬನ್ನ ಕುಣಿಸುವಿಕೆಯಿಂದ ಜಗತ್ತಿನ ವ್ಯಾಪಾರವನ್ನು ಮಾಡುವ ಸಾಮರ್ಥ್ಯ ಇದೆ ಭಗವಂತನಿಗೆ. ಅಂಥ ಸಮರ್ಥನಾದ ಭಗವಂತನಿಗೆ ಆಯಾಸ ಎಲ್ಲಿಂದ ಬರಬೇಕು? ಹಾಗಾಗಿ ಭಗವಂತನಿಗೆ ಇದರಲ್ಲಿ ಕರ್ಮಗಳಲ್ಲಿ ಆಧಾರವೂ ಇಲ್ಲ, ಆಯಾಸವೂ ಇಲ್ಲ. ಆದ್ದರಿಂದ ಕರ್ಮದ ಬಂಧನ ಭಗವಂತನಿಗಿಲ್ಲ. ಇಷ್ಟು ಸ್ಪಷ್ಟತೆಯನ್ನು ಕೃಷ್ಣ ಪರಮಾತ್ಮ ತಾನು ಕೊಡ್ತಾ ಇದ್ದಾನೆ. ಆದ್ದರಿಂದ ಯಾವಾಗ ಕರ್ಮದ ಲೇಪ ಇಲ್ಲವೋ ಪುಣ್ಯ ಪಾಪಗಳು ಇಲ್ಲ. ನಮ್ಮ ಪುಣ್ಯ ಪಾಪ ಬರೋದು ಯಾವುದರಿಂದ? ಕರ್ಮದಿಂದಲೇ ನಮ್ಮ ಪುಣ್ಯ ಪಾಪ. ಸತ್ಕರ್ಮ ಮಾಡಿದರೆ ಪುಣ್ಯ, ದುಷ್ಕರ್ಮ ಮಾಡಿದರೆ ಪಾಪ. ಕರ್ಮಗಳ ಲೇಪವೇ ಇಲ್ಲ ಅಂತಾದ್ಮೇಲೆ, ಕರ್ಮ ಬಂಧಕ ಅಲ್ಲ ಅಂತಾದ್ಮೇಲೆ ಪಾಪ ಪುಣ್ಯಗಳು ಭಗವಂತನಿಗೆ ಇಲ್ಲ ಅಂತ ಅರ್ಥ ಆಯ್ತಾ. ಆದ್ರಿಂದ ಪಾಪ ಪುಣ್ಯಗಳ ಮೂಲಕವಾಗಿ ಕರ್ಮದ ಬಂಧನ ಏನಾಗಬೇಕೋ ಆ ಕರ್ಮದ ಬಂಧನಕ್ಕೆ ಭಗವಂತ ತಾನು ಒಳಗಾಗುವುದಿಲ್ಲ. ಇಷ್ಟು ಶ್ಲೋಕ ಸಣ್ಣದಾದರೂ ಅದರ ಹಿಂದೆ ಇಷ್ಟು ಅರ್ಥ ಅಡಗಿದೆ ಆಯ್ತಾ. ಈ ಶ್ಲೋಕ ಇನ್ನೊಮ್ಮೆ ನೋಡ್ರಿ, ಅರ್ಥ ಆಗುತ್ತಾ ಅಂತ. ಉದಾಸೀನವತ್ ಹೇ ಧನಂಜಯ, ಉದಾಸೀನವತ್ ಆಸೀನಂ ತೇಷು ಕರ್ಮಸು ಅಸಕ್ತಂ ಮಾಂ. ಇದಿಷ್ಟು ಕೂಡ ಮಾಂ ಅನ್ನೋದಕ್ಕೆ ವಿಶೇಷಣ ಆಯ್ತಾ. ಮಾಂ ಅಂದ್ರೆ ನನ್ನನ್ನು, ಕೀದೃಶಂ ಮಾಂ, ಎಂಥ ನನ್ನನ್ನು ಅಂತ ಹೇಳಿದರೆ, ಉದಾಸೀನವತ್ ಆಸೀನಂ ತೇಷು ಕರ್ಮಸು ಅಸಕ್ತಂ ಮಾಂ ತಾನಿ ಕರ್ಮಾಣಿ ಸೃಷ್ಟ್ಯಾದಿ ಕರ್ಮಾಣಿ ನ ನಿಬಧ್ನಂತಿ, ನನ್ನ ಬಂಧಿಸೋದಿಲ್ಲ. ಇಷ್ಟು ಅಭಿಪ್ರಾಯ ಸರಿನಾ? ಒಂದು ಶ್ಲೋಕಕ್ಕೆ ಹೋಗೋಣ. ಆಯ್ತಲ್ಲ ಅದು. ಉದಾಸೀನಸ್ಯ ಯಥಾ ಶಕ್ತಿರ್ನಾಸ್ತಿ ತಥಾ ಮಮಾಪಿ ತತ್ರ ಸೃಷ್ಟ್ಯಾದಿ ಕರ್ಮಣಿ ಶಕ್ತಿ ಶಬ್ದಿತಸ್ಯ ಆದರಸ್ಯ ಆಯಾಸಸ್ಯ ವ ಅಭಾವಾತ್ ನ ನಿಬಧ್ನಂತಿ ಇತ್ಯರ್ಥ. ಇದು ಆದರ ಆಯಾಸ ಇದು ಕರ್ಮ ಫಲಕ್ಕೆ ಸಂಬಂಧಪಟ್ಟಿದ್ದಂತೆ ಇದು ಆಸಕ್ತಿ ಅಥವಾ ಆಯಾಸ ಇದು ಕರ್ಮದ ಫಲಕ್ಕೆ ಸಂಬಂಧಪಟ್ಟಿರೋದು ಅಂತ. ಎಲ್ಲಿದೆ ಅಲ್ಲಿ? ಹಾಗಾಗಿ ಆದರ ಅಭಿಮಾನವು ಅವನಿಗೆ ಕರ್ಮಗಳಲ್ಲಿ ಕರ್ಮಗಳಲ್ಲಿಲ್ಲ. ಯಾವುದೇ ಕರ್ಮವನ್ನು ಆಸೆಯಿಂದ ಇಲ್ಲಿ ನೋಡಿ, ಕೆಳಗೆ ಈ ವಾಕ್ಯ ನೋಡ್ರಿ ಸಾಕು. ಇಲ್ಲಿ ಶುರು ಮಾಡ್ಬಿಟ್ಟು ಪಡೆಯಬೇಕು, ಎರಡನ್ನೂ ಇಟ್ಕೊಳ್ಳಿ. ಕರ್ಮ ಫಲ ಎರಡು ಉಂಟು, ಕರ್ಮದಲ್ಲಿಯೂ ಆಸಕ್ತಿ ಇಲ್ಲ, ಫಲದಲ್ಲಿಯೂ ಆಸಕ್ತಿ ಇಲ್ಲ. ಕೃಷ್ಣನ ಸ್ವಭಾವ ಏನು?
ಆಯ್ತಾ, ಈ ಅಧ್ಯಾಯ ಪೂರ್ಣ ಹೊರಟದ್ದೇ ಅವನ ಸ್ವರೂಪ ತಿಳಿಸ್ಕೊಡ್ಬೇಕು ಅಂತಲೇ ಈ ಅಧ್ಯಾಯ ಪ್ರಾರಂಭ ಆದದ್ದು. ಇದಿಷ್ಟೇ, ಇದೆಲ್ಲ ಭಗವಂತನ ಸ್ವರೂಪ. ಹೀಗ್ ತಿಳಿ, ಹೀಗ್ ತಿಳಿದು ಕರ್ಮ ಮಾಡು. ಸರಿ ಹೋಯ್ತಾ? ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಅಲ್ಲಿ ಮಯಾಧ್ಯಕ್ಷೇಣ ಕೆಲವರದ್ದು ಮಹಾಪ್ರಾಣ ಬರ್ತಾ ಇಲ್ಲ ಅಂತ ಹೇಳಿ ಸ್ವಾಭಾವಿಕವಾಗಿ ಅಲ್ಪಪ್ರಾಣ ಮಹಾಪ್ರಾಣಗಳು ಹ್ರಸ್ವ ದೀರ್ಘಗಳು ಬರುವಂತೆ ನಾವು ಅಭ್ಯಾಸವನ್ನು ಮಾಡಬೇಕು. ಮಯಾಧ್ಯಕ್ಷೇಣ, ಸರಿ. ಹೇತು ನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾ ಅನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಕೃಷ್ಣ ಇನ್ನೊಂದಿಷ್ಟು ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಹೇ ಕೌಂತೇಯ, ಹಿಂದಿನ ಶ್ಲೋಕದಲ್ಲಿ ಧನಂಜಯ ಅಂತ ಸಂಬೋಧನೆ ಮಾಡಿದ, ಈ ಶ್ಲೋಕದಲ್ಲಿ ಕೌಂತೇಯ ಅಂತ ಹೇಳಿ ಅರ್ಜುನನನ್ನೇ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಅಧ್ಯಕ್ಷೇಣ ಮಯ, ಅಧ್ಯಕ್ಷ ಶಬ್ದಕ್ಕೆ ಅಧಿಪತಿ ಅಂತ ಅರ್ಥ ಮಾಡ್ತಾರೆ. ಹೇಗೆ ಅಂತ ನಾವು ವಿವೃತ್ತಿಯನ್ನು ನೋಡುವಾಗ ನೋಡೋಣ. ಆಯ್ತಾ? ಅಧ್ಯಕ್ಷೇಣ ಮಯ, ಸರ್ವಸ್ವಾಮಿಯಾದ ಅಧಿಪತಿಯಾದ ಮಯ ನನ್ನಿಂದ ಪ್ರಕೃತಿ ಸಚರಾಚರಂ ಸೂಯತೆ. ಸೂಯತೆ ಅಡಿಯುತ್ತೆ ಅಂತ ಅರ್ಥ. ಆಯ್ತಾ? ಅಡಿಯುತ್ತೆ ಅಂದ್ರೆ ಹುಟ್ಟಿಸುತ್ತೆ ಅಂತ ಅರ್ಥ. ಪ್ರಕೃತಿಯು ಅಧ್ಯಕ್ಷೇಣ ಮಯ, ಅಧಿಪತಿಯಾದ ನನ್ನಿಂದ ಚರಾಚರಾತ್ಮಕವಾದ ಈ ಜಗತ್ತನ್ನ ಪ್ರಕೃತಿ ತಾನು ಹುಟ್ಟಿಸತ್ತೆ. ಅಂದ್ರೆ ಜಗತ್ತಿನ ಸೃಷ್ಟಿಗೆ ಪ್ರಕೃತಿ ಕಾರಣ ಅಂತ ಅರ್ಥ ಆಯ್ತು. ಪ್ರಕೃತಿಯನ್ನ ಮೂಲ ಕಾರಣವನ್ನಾಗಿಟ್ಟುಕೊಂಡು ಭಗವಂತ ತಾನು ಈ ಸೃಷ್ಟಿಯನ್ನ ಮಾಡುತ್ತಾನೆ. ಆಯ್ತಾ? ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ ಇವಾಗ. ಅಧ್ಯಕ್ಷೇಣ ಮಯ ಸಚರಾಚರಂ ಪ್ರಕೃತಿ ಸಚರಾಚರಂ ಸೂಯತೆ ಅನೇನ ಹೇತುನ ಜಗತ್ ವಿಪರಿವರ್ತತೆ. ಆಯ್ತಾ? ಈ ಅನೇನ ಹೇತುನ ಅಂದ್ರೆ ಏನರ್ಥ? ಈ ಕಾರಣದಿಂದ ಅಂತ ಹೇಳಿದ್ರೆ ನನ್ನಿಂದ ಪ್ರೇರಿಸಲ್ಪಟ್ಟ ಈ ಪ್ರಕೃತಿ ರೂಪವಾದ ಕಾರಣದಿಂದ. ಆಯ್ತಾ? ಪ್ರಕೃತಿ ರೂಪವಾಗಿರ್ತಕ್ಕಂಥ ಈ ಕಾರಣದಿಂದ ಜಗತ್ ವಿಪರಿವರ್ತತೆ. ವಿಪರಿವರ್ತತೆ ಅಂದ್ರೆ ಮತ್ತೆ ಮತ್ತೆ ಹುಟ್ಟುತ್ತೆ. ಜಗತ್ತು ಮತ್ತೆ ಮತ್ತೆ ಹುಟ್ಟುತ್ತೆ. ಪ್ರತಿ ಕಲ್ಪದಲ್ಲಿಯೂ ಕೂಡ ಜಗತ್ ಸೃಷ್ಟಿ ಆಗ್ತಾ ಇರ್ತದೆ. ನಾಶ ಆಯ್ತು ಪ್ರಲಯದಲ್ಲಿ, ನಾಶ ಆಯ್ತು ಮತ್ತೆ ಹುಟ್ಟುತ್ತೆ. ಹೀಗೆ ಈ ಜಗತ್ತು ಮತ್ತೆ ಮತ್ತೆ ಅದು ಹುಟ್ಟೋದು ಯಾವುದರಿಂದ ಅಂತ ಹೇಳಿದ್ರೆ ಪ್ರಕೃತಿಯಿಂದಾಗಿ ಹುಟ್ಟುತ್ತೆ. ಆ ಪ್ರಕೃತಿ ಎಂಥದ್ದಪ್ಪ ಅಂತ ಹೇಳಿದ್ರೆ ನನ್ನಿಂದ ಪ್ರೇರಿಸಲ್ಪಟ್ಟ ಪ್ರಕೃತಿ. ಅಂಥ ಪ್ರಕೃತಿಯಿಂದ ಅದೇ ಅಂತ ಅದೇ ಕಾರಣವಾಗಿ ಉಳ್ಳದ್ದು ಈ ಜಗತ್ತು. ಅದರಿಂದಾಗಿ ಜಗತ್ತು ಮತ್ತೆ ಮತ್ತೆ ಹುಟ್ಟುತ್ತೆ ಅಂತ ಆ ಜಗತ್ತಿನ ಸೃಷ್ಟಿಯ ವ್ಯಾಪಾರದ ಹಿನ್ನೆಲೆಯಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನ ಕೃಷ್ಣ ಮತ್ತೆ ಈ ಶ್ಲೋಕದಿಂದಲೂ ತಿಳಿಸಿಕೊಟ್ಟ. ಇಷ್ಟು ಮೂಲದ ಅಭಿಪ್ರಾಯ ಹೇಳ್ತಾರೆ. ಅದಕ್ಕೆ ಅರ್ಥ ಬರೀತಾರೆ ಇವಾಗ. ಅಧ್ಯಕ್ಷಣ ಅನ್ನೋದಕ್ಕೆ ಹೇಗೆ ಅರ್ಥ ಬಂತದು ಅಂತ. ಪ್ರಕೃತಿ ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ. ಯಾವ್ದಾತು ಗೊತ್ತಾಗುದು? ಇಷ್ಟು ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ಗೊತ್ತಾಗುತ್ತೆ. ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಅಂತ ಧಾತು. ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಅಂತ ಧಾತು. ಆತ್ಮನೇ ಪದದ
ಲಟ್ಲಕಾರದ ಪ್ರಥಮ ಪುರುಷ ಏಕವಚನದಲ್ಲಿ ಸೂಯತೆ ಅಂತ ರೂಪ ಆಗತ್ತೆ. ಶೂನ್ಯ ಇದ್ದದ್ದು ಸು ಆದದ್ದು ಹೇಗೆ? ಧಾತ್ವಾದೇಶ ಸಹ ಅಂತ ಒಂದು ಸೂತ್ರ. ಆ ಸೂತ್ರದ ಪ್ರಕಾರ ಧಾತುವಿನ ಆದಿಯಲ್ಲಿರುವ ಶಕಾರಕ್ಕೆ ಸತ್ವ ಬಂದು ಸೂಯತೆ ಅಂತ ರೂಪ ಆಯಿತು. ಶೂನ್ಯ ಜಗಜ್ಞ ಶೂನ್ಯ ದೊಡ್ಡ ಶ ಬರಿಬೇಕು, ಅದಕ್ಕೆ ಊ ಒತ್ತು ಕೊಡಬೇಕು, ಆಮೇಲೆ ಚಚಜಜ್ಞ ಬರಿಬೇಕು ಆಯ್ತಾ. ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಅಂತ ಧಾತು. ಸರಿನಾ? ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಇತಿ ಧಾತೋ ಸಕರ್ಮಕಾತ್ ಕರ್ತರಿ ಆತ್ಮನೇಪದಿನ ಲಟಿ ಪ್ರಥಮ ಪುರುಷೇ ಏಕವಚನೆ ಸೂಯತೆ ಇತಿ ರೂಪಂ ಆಯ್ತಾ. ಚರಾಚರೈಹಿ ಸಹಿತಂ ಸಚರಾಚರಂ ಜಗತ್, ಅಲ್ಲಿ ವಿಶೇಷಣ ಅದು. ಹೇತುನ ಅನೇನ ಕೌಂತೇಯ ಕುಂತ್ಯಾಹ ಅಪತ್ಯಂ ಪುಮಾನ್ ಕೌಂತೇಯ ತತ್ಸಂಬುದ್ಧೌ ಕೌಂತೇಯ. ಹೇ ಕೌಂತೇಯ, ಇದಂ ಜಗತ್ ವಿಪರಿವರ್ತತೆ. ಸಚರಾಚರಂ ಚರಾಚರಾತ್ಮಕವಾದ ಈ ಜಗತ್ತು, ಚರಾಚರಗಳಿಂದ ಕೂಡಿದ ಈ ಜಗತ್ತು ವಿಪರಿವರ್ತತೆ. ಅದೇನದು ವಿಪರಿವರ್ತತೆ? ಹಾ, ವಿಪರಿ ಇತ್ಯುಪಸರ್ಗ ದ್ವಯಪೂರ್ವಕಾತ್, ಎರಡು ಉಪಸರ್ಗ ಸೇರ್ಕೊಂಡಿದೆ ಆಯ್ತಾ. ಎರಡು ಉಪಸರ್ಗಗಳಿಂದ ಕೂಡಿದ ಋತುವರ್ತನೆ ಧಾತುವಿನ ಆತ್ಮನೇ ಪದದ ಲಟ್ಲಕಾರದಲ್ಲಿ ಪರಿವರ್ತತೆ ಅಂತ ರೂಪ ಆಗತ್ತೆ. ಇದಿಷ್ಟು ಪದಗಳ ಸ್ವರೂಪವನ್ನು ತಿಳಿದು ನೋಡೋಣ ಇವಾಗ. ಸರಿ, ಹಿಂದೆ ಏನು ಹೇಳಿದ ಕೃಷ್ಣ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಅಲ್ವಾ? ಈಗ ಏಳನೇ ಶ್ಲೋಕ, ಏಳು ಮತ್ತು ಎಂಟರಲ್ಲಿ ಎಂಟನೇ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ ವಶಾತ್ ಅಂತ ಅಲ್ವಾ. ಆ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಪ್ರಕೃತಿಂ ಸ್ವಾಂ ಪ್ರಕೃತಿಂ ಅವಷ್ಟಭ್ಯ, ಅವಷ್ಟಭ್ಯ ಅಂದ್ರೆ ಆಶ್ರಯಿಸಿ ಅಂತ ಅರ್ಥ. ಪುನಃ ಪುನಃ ವಿಸೃಜಾಮಿ ಅಂತ ಹೇಳ್ಕೊಂಡ್ಯಪ್ಪ ಕೃಷ್ಣ ಆಯ್ತಾ. ಅದ ಅಲ್ಲೇ ಹಾಗೆ ಹೇಳ್ಕೊಂಡಿದ್ದಿ, ಪ್ರಕೃತಿಯನ್ನ ಆಶ್ರಯಿಸಿಕೊಂಡು ನಾನು ಕರ್ಮವನ್ನ ಮಾಡುತ್ತೇನೆ, ತೃಪ್ತಿಯಾದ ವ್ಯಾಪಾರವನ್ನ ಮಾಡುತ್ತೇನೆ ಅಂತ ಒಂದು ಕಡೆ ಹೇಳ್ಕೊಂಡಿ ಆಯ್ತಾ. ಇಲ್ಲಿ ಒಂಬತ್ತನೇ ಎಂಟನೇ ಶ್ಲೋಕದಲ್ಲಿ ಹಾಗೆ ಹೇಳಿದಿ, ಮತ್ತೆ ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಿ ಉದಾಸೀನಂತೆ ಇದ್ದು ಬಿಡ್ತೇನೆ ನಾನು ಅಂತ ಹೇಳ್ತಾ ಇದ್ದಿ. ಈ ಎರಡು ಮಾತುಗಳನ್ನ ನಮಗೆ ಲೋಕದಲ್ಲಿ ಮೇಲ್ನೋಟಕ್ಕೆ ಕೇಳಿದ್ರೆ ನಮಗೇನ್ ಅನ್ಸುತ್ತೆ? ಓ, ಹಾಗಾದ್ರೆ ಭಗವಂತ ನಿಷ್ಕ್ರಿಯನಾಗಿದ್ದಾನೆ. ಯಾಕೆ ಅಂದ್ರೆ ನೀನ್ ಪ್ರಕೃತಿಯನ್ನ ಆಶ್ರಯಿಸ್ಕೊಂಡು ಮಾಡೋದು, ಹಾಗಾದ್ರೆ ಸೃಷ್ಟಿ ಮಾಡೋದು ಯಾವ್ದು? ನೀನಲ್ಲ ಪ್ರಕೃತಿ. ನಿನ್ನಲ್ಲಿ ಏನು ಬಂತು? ನಿಷ್ಕ್ರಿಯತ್ವ ಬಂತು ಆಯ್ತಾ. ಒಂಬತ್ತನೇ ಶ್ಲೋಕದಲ್ಲಿ ಹೇಳಿದಿ ನಾನು ಉದಾಸೀನಂತೆ ಇದ್ದು ಬಿಡ್ತೇನೆ ಅಂತ ಹೇಳಿದಿ. ಹಾಗಾದ್ರೆ ಉದಾಸೀನ ಅಂದ್ರೆ ಕೈಕಟ್ಟಿ ಕೂತವ ಅಂತ ಅರ್ಥ. ಯಾವ ಕೆಲಸವನ್ನು ಮಾಡೋದಿಲ್ಲ ಅಂದ್ರೆ ನಿಷ್ಕ್ರಿಯನಾಗಿದ್ದಾನೆ ಅಂತ ಅರ್ಥ. ಹಾಗಾಗಿ ನಿನ್ನ ಎಂಟು ಮತ್ತು ಒಂಬತ್ತನೇ ಶ್ಲೋಕದಲ್ಲಿ ಹೇಳಿದ ಮಾತುಗಳನ್ನು ಕೇಳಿಬಿಟ್ರೆ ಕೃಷ್ಣ ನಿನ್ನಲ್ಲಿ ನಿಷ್ಕ್ರಿಯತ್ವ ಅನ್ನುವ ದೋಷ ಬಂತಲ್ಲ ಅಂತ ಒಂದು ಮತ್ತೊಂದು ಆಕ್ಷೇಪ ಬಂದ್ರೆ ಆ ಆಕ್ಷೇಪಕ್ಕೆ ಉತ್ತರ ಈ ಶ್ಲೋಕ ಅಂತ ಹೇಳ್ತಾ ಇದೆ. ಹಾ, ಆಶ್ರಯಿಸಿ ಆಶ್ರಯಿಸಿ, ಹಾ ಅದೇ ಅರ್ಥ ಅದಕ್ಕೆ, ಆಶ್ರಯಿಸಿಕೊಂಡು ಅಂತ ಅರ್ಥ. ಸುಮ್ನ ಆಕ್ಷೇಪ ಅಷ್ಟೇ, ಮತ ಗೀತ ಅಂತಲ್ಲ. ಹಾ, ಆಕ್ಷೇಪ ಆಯ್ತಾ. ಮೇಲ್ನೋಟಕ್ಕೆ ನೋಡಿದ್ರೆ ಕೃಷ್ಣನ ಮಾತುಗಳನ್ನು ನೋಡಿದ್ರೆ ಆಗ ನಮಗೆ ಅಭಿಪ್ರಾಯ ಬರುತ್ತೆ, ಆದ್ರೆ ಆ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ ಆಯ್ತಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದೇನೆ ನಾನು. ಪೂರ್ವಂ ಪ್ರಕೃತಿಂ ಸ್ವಾಂ ಅವಷ್ಟನೇ ಹೋದ್ರಿ ಇವಾಗ ಇದನ್ನು. ಸರಿಯಾಗ ಪದಚ್ಛೇದ ಮಾಡಿ ಓದ್ಬೇಕು ಅಂದ್ರೆ ಅರ್ಥ ಆಗುತ್ತೆ. ಒಂದು ಎಂಟನೇ ಶ್ಲೋಕದಲ್ಲಿ ಹೇಳಿದ್ದು, ಒಂದು ಒಂಬತ್ತನೇ ಶ್ಲೋಕದಲ್ಲಿ ಹೇಳಿದ್ದು. ಎಂಟನೇ ಶ್ಲೋಕದಲ್ಲಿ ಹೇಳಿದ್ದು ಪ್ರಕೃತಿ ಸ್ವಾಮ ಅವಷ್ಟಭ್ಯ ಅಂತ, ಒಂಬತ್ತನೇ ಶ್ಲೋಕದಲ್ಲಿ ಹೇಳಿದ್ದು ಉದಾಸೀನ ವದಾಸೀನಂ ಅಂತ ಹೇಳಿದ್ದು. ಈ ಎರಡು ಮಾತುಗಳನ್ನ ಕೇಳಿಬಿಟ್ರೆ ಪ್ರತೀಯತೆ, ಹೌದಾ? ಓ, ಇದನ್ನ ನೋಡ್ಬಿಟ್ರೆ ಭಗವಂತ ಏನು ಕೆಲಸ ಮಾಡೋದಿಲ್ಲ ಅಂತ, ನಮಗೆ ನಿಷ್ಕ್ರಿಯತ್ವ ಉಂಟು ಭಗವಂತನಲ್ಲಿ ಅಂತ ನಮಗ ಅನ್ಸತ್ತೆ. ಏವಂ ತರಿ, ಅಂದ್ರೆ ನಿಷ್ಕ್ರಿಯತ್ವ ಇದ್ರೆ
మాత్రం ఇత్యాపన్నం. చెన్న ఓదు ఓది ఓది అభ్యాస మాకు సుమ్మనె ఖాళీ కూతిర్తేవల్ టీవీనో మొబైల్ నోడోద్ర బదులు ఈ పుస్తక తెగే ಸುಮ್ಮನೆ ವಾಕ್ಯ ಅರ್ಥ ಆಗುತ್ತೋ ಬಿಡುತ್ತೋ, ವಾಕ್ಯ ಓದ್ತಾ ಓದ್ತಾ ಆಗ ಒಳ್ಳೆ ಆ ರಾಯರ ಅನುಗ್ರಹ ಮಾಡಿಬಿಡ್ತಾರೆ, ವೇದವ್ಯಾಸ ದೇವರ ಅನುಗ್ರಹ ಆಗುತ್ತೆ, ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತವ. ಹಾಗೆ ಇತ್ತ ಮುಂದೆ ನಾವು ಒಟ್ಟೆ ನಾವೆಲ್ಲ ಸುಧಾ ಪಾಠ ಕೇಳುವ ಹಾಗೆ ಮಾಡ್ತಾ ಇದ್ವಿ. ಸ್ವಾಮಿ ಪಾಠ ಆಗದೇ ಇರೋ ಭಾಗಗಳಿಂದ ಸುಮ್ಮನೆ ಓದ್ತಾ ಹೋಗುದು, ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಓದ್ತಾ ಹೋಗುದು, ಪಾರಾಯಣ ಮಾಡ್ತಾ ಇರ್ಬೇಕು, ಪದಚ್ಛೇದ ಮಾಡ್ಕೊಂಡು ಪಾರಾಯಣ ಮಾಡುದು. ಆಗ ಭಾಷೆದಲ್ಲಿ ಭಾಷೆಯಲ್ಲಿ ಹಿಡಿತ ಸಿಗುತ್ತೆ, ಪದಗಳ ಪರಿಚಯ ಆಗುತ್ತೆ, ವ್ಯಾಕರಣದ ಪರಿಚಯ ಆಗ್ತದೆ. ಅದ್ರ ಮುಂದಿನ ಹಂತಕ್ಕೆ ಹೋಗ್ತೇವೆ ಸಡನ್ ಆಗಿ, ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತವ. ನೋಡ್ರಿ, ಏವಂ ತರ್ಹಿ ಪ್ರಕೃತಿರೇವ ಸ್ವಾತಂತ್ರ್ಯನ ಜಗತ್ ಪ್ರಸೂಯತೆ. ಹಾಗಾದ್ರೆ ಈ ಎರಡು ಮಾತುಗಳನ್ನ ಕೇಳಿಬಿಟ್ರೆ, ಹಾಗಾದ್ರೆ ಸೃಷ್ಟಿ ಮಾಡೋದು ಯಾವುದು? ಪ್ರಕೃತಿಯೇ. ಹಾಗಾದ್ರೆ ಜಗತ್ ಕರ್ತರು ಭಗವಂತ ಅಂತ ಹೆಸರಿದೆಯೋ ಇಲ್ಲೋ? ಹಾಗಾದ್ರೆ ನಿನ್ನಲ್ಲಿ ಯಾಕೆ ಅಂದ್ರೆ ಸುಮ್ಮನೆ ಔಪಚಾರಿಕ ಪ್ರಯೋಗ ಅದು ನಿನ್ನಲ್ಲಿ, ಆಯ್ತಾ? ಪ್ರಕೃತಿಯ ಸನ್ನಿಧಾನ ನಿನ್ನಲ್ಲಿ ಉಂಟಾದ್ದರಿಂದ ನೀನು ಕರ್ತರು ಅಂತ ನಿನಗೆ ಹೆಸರು. ಇಂಥ ವಾಸ್ತವಿಕ ನೀನ್ ಕರ್ತರುವೇ ಅಲ್ಲ, ಪ್ರಕೃತಿಯೇ ಸ್ವತಂತ್ರವಾಗಿ ಜಗತ್ತನ್ನ ಸೃಷ್ಟಿ ಮಾಡುತ್ತೆ, ಆಯ್ತಾ? ಆದ್ರಿಂದ ಪ್ರಕೃತಿ ಸನ್ನಿಧಾನ ಕರ್ತೃತ್ವೋಪಚಾರ, ಕರ್ತೃತ್ವ ಉಪಚಾರ ಮಾತ್ರಂ, ಔಪಚಾರಿಕ ಅಷ್ಟೇ ನಿನಗೆ, ಆಯ್ತಾ? ಔಪಚಾರಿಕ ಮಾತ್ರ ಅಂತ ಅರ್ಥ. ಸುಮ್ಮನೆ ಉಪಚಾರಕ್ಕೆ, ಆಯ್ತಾ? ಎದುರಿಗೆ ಸಿಕ್ಕಾಗ ಆಯ್ತರಿ ಬಂದ್ಬಿಡ್ರಿ ನಮ್ಮ ಮನೆಗೆ, ಔಪಚಾರಿಕವಾಗಿ ಕರೆಯೋ, ಬರ್ಬೇಕು ಅನ್ನೋ ಅಪೇಕ್ಷೆ ಕರೆದವನಿಗೂ ಇಲ್ಲ, ಹೋಗ್ಬೇಕು ಅನ್ನೋ ಅಪೇಕ್ಷೆ ಹೇಳಿಸ್ಕೊಂಡವನಿಗೂ ಇಲ್ಲ. ಹಾಗೆ ಔಪಚಾರಿಕ ಅಷ್ಟೇ ನಿನಗೆ, ಯಾಕೆ? ಪ್ರಕೃತಿಯ ಸನ್ನಿಧಾನ ಇದೆ, ಆದ್ದರಿಂದ ನೀನು ಜಗತ್ತಿಗೆ ಕರ್ತೃ ಅಂತ ನಿನ್ನಲ್ಲಿ ಅಭಿಪ್ರಾಯ ಇದೆ. ಇತ್ಯಾಪನ್ನಂ ಅಂದ್ರೆ ಈ ರೀತಿಯಾಗಿ ಪ್ರಶ್ನೆ ಬಂತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಮಯೇತಿ, ಬಂತು ಅಂತ ಅರ್ಥ, ಬಂತು ಅಂತ ಅರ್ಥ. ಆಪನ್ನಂ ಬಂತು, ಪ್ರಶ್ನೆ ಬಂತು. ಇತಿ ಆಪನ್ನಂ ಕರ್ತೃತ್ವೋಪಚಾರ ಮಾತ್ರಂ ಇತಿ ಆಪನ್ನಂ, ಈ ರೀತಿ ಪ್ರಶ್ನೆ ಬಂತು, ಆಕ್ಷೇಪ ಬಂತು ಅಂತ ಹೇಳಿದ್ರೆ ಇತ್ಯತ ಆಹ ಮಯೇತಿ ಮಯ ಅಧ್ಯಕ್ಷೇಣ ಅಂತ, ಆಯ್ತಾ? ಮೂಲ ಅರ್ಥ ತಿಳ್ಕೊಂಡಿದ್ದೆ ಅವನು. ಯದ್ಯಪಿ ಏಷಾ ಶಂಕಾ ಅಲ್ವಾ, ವಾಸ್ತವಿಕವಾಗಿ ಈ ಶಂಕೆಯನ್ನ ಹಿಂದೆ ಪರಿಹಾರ ಮಾಡಿಬಿಟ್ಟಿದ್ದಾನೆ ಕೃಷ್ಣ, ಆಯ್ತಾ? ಮಾಮಿಕಾಂ ಇತಿ, ಆಯ್ತಾ? ಇಲ್ಲಿ ಆರನೇ ಶ್ಲೋಕದಲ್ಲಿ ಬಂತದು ಮಾಮಿಕಾಂ, ಏಳನೇ ಶ್ಲೋಕದಲ್ಲಿ ಉಂಟದು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಅಂತ, ಮಾಮಿಕಾಂ ಪ್ರಕೃತಿಂ ಅಂತ ಹೇಳಿದ್ದಾನೆ. ಮಾಮಿಕಾಂ ಅಂದ್ರೆ ಶಬ್ದ ಅಲ್ಲೂ ಕೂಡ ನಾವು ಅಧೀನ ಅನ್ನೋ ಅರ್ಥವನ್ನು ಮಾಡಿದ್ದೇವೆ, ಹೌದಾ? ಆಮೇಲೆ ಸ್ವಾಂ ಪ್ರಕೃತಿ ಅವಷ್ಟಭ್ಯ ಅನ್ನೋ ಇದರಲ್ಲಿ ಕೂಡ ನನ್ನ ಅಧೀನವಾದ ಪ್ರಕೃತಿಯನ್ನು ನಾನು ಆಶ್ರಯಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ಈ ಹಿಂದೆ ಇದಕ್ಕೆ ಉತ್ತರವನ್ನ ಕೊಟ್ಟಾಗಿದೆ, ಈ ಶಂಕೆಗೆ ಉತ್ತರವನ್ನ ಕೊಟ್ಟಾಗಿದೆ ಕೃಷ್ಣ ಪರಮಾತ್ಮ, ಆಯ್ತಾ? ಮಾಮಿಕಾಮಿತಿ ಸ್ವಾಮಿತಿ ಅಸಕ್ತಂ ತೇಷು ಕರ್ಮಸು ಇತ್ಯುಕ್ತ್ಯ ನಿರಸ್ತ, ನಿರಾಸ ನಿರಸ್ತ, ನಿರಾಕರಿಸಲ್ಪಟ್ಟಿದೆ ಯಾವುದು? ಹೌದು, ನಿರಸ್ತ ಎಲ್ಲಿಗೆ ಅನ್ವಯ? ಶಂಕಾ ನಿರಸ್ತ, ಶಂಕಾ ನಿರಸ್ತ ಅಲ್ವಾ? ನೀವೇನ್ ಶಂಕೆ ಮಾಡಿದ್ರಲ್ಲ, ಆಶಂಕೆ ಮಾಡಿದ್ರಲ್ಲ, ಈ ಶಂಕೆಯನ್ನ ಈ ಪ್ರಶ್ನೆಯನ್ನು ಶಂಕಾ ಶಬ್ದಕ್ಕೆ ಪ್ರಶ್ನೆ ಅಂತ ಅರ್ಥ. ಈ ಪ್ರಶ್ನೆ ಉತ್ತರವನ್ನ ಕೊಟ್ಟಾಗಿದೆ ಕೃಷ್ಣ ಹಿಂದೆ, ಆಯ್ತಾ? ಏಳು ಮತ್ತು ಎಂಟನೇ ಶ್ಲೋಕದಲ್ಲಿ ಇದಕ್ಕೆ ಉತ್ತರ ಬಂದಾಗಿದೆ, ಆಯ್ತಾ? ಯದ್ಯಪಿ ಏಷಾ ಶಂಕಾ, ಈ ನೀವು ಪ್ರಶ್ನೆ ಮಾಡಿದ್ರಲ್ಲ, ಈ ಆಶಂಕೆ ಮಾಮಿಕಾಮಿತಿ ಸ್ವಾಮಿತಿ ಅಸಕ್ತಂ ತೇಷು ಕರ್ಮಸು ಇತ್ಯುಕ್ತ್ಯ ನಿರಸ್ತ, ಆಯ್ತಾ? ನಿರಾಸ ಮಾಡಿ ಆಗಿದೆ. ತಥಾಪಿ ಸ್ವಸ್ವಾತಂತ್ರ್ಯಂ ಸ್ಪಷ್ಟಂ ವಕ್ತುಂ, ಅವನ ಸ್ಪಷ್ಟತೆ ನಮಗೆ ಆಗೋದಿಲ್ಲ. ಅವನು ಭಗವಂತ ಪರಿಪೂರ್ಣವಾಗಿ ಸ್ವತಂತ್ರನಾಗಿದ್ದಾನೆ ಅನ್ನುವ ಸ್ಪಷ್ಟತೆ ನಮಗ್ ಬರ್ಬೇಕು, ಆಯ್ತಾ? ಇಲ್ಲೇ ಹೋದ್ರೆ ಮೇಲ್ನೋಟಕ್ಕೆ ಇವೆಲ್ಲ ನಾವು ಆಕ್ಷೇಪಗಳನ್ನು ಮಾಡಿಬಿಡ್ತೇವೆ. ಸ್ಪಷ್ಟಂ ವಕ್ತುಂ ಪ್ರಾಗುಕ್ತ ಪರಿಹಾರಾಚ್ಛಾದನೇನ, ಹಿಂದೆ ಹೇಳಿದ ಪರಿಹಾರವನ್ನು ಬಿಟ್ಬಿಟ ಕೃಷ್ಣ, ಬಿಟ್ಟು ಉಕ್ತಾಂ ಆಚ್ಛಾದನೇನ ಉಕ್ತಾಂ ಶಂಕಾಂ ಹೃದಿ ಕೃತ್ವಾ, ಆಯ್ತಾ? ಈ ಶಂಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಹಿಂದೆ ಹೇಳಿದ ಪರಿಹಾರವನ್ನು ಬಿಟ್ಟು ಈ ಶಂಕೆಯನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಯೇತಿ ಶ್ಲೋಕೇನ ಪರಿಹಾರ ಪರಿಹಾರಷಿ ಇತಿ ಜ್ಞೇಯ.
ಆಯ್ತಾ, ಹಿಂದೆ ಪರಿಹಾರ ಕೊಟ್ಟಿದ್ದಾನೆ. ಪರಿಹಾರ ಕೊಟ್ಟಿದ್ರು ಕೂಡ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೋ ಹೀಗೆ, ಅರ್ಜುನಿಗೆ ಹಿಂದಿನ ಎರಡು ಶ್ಲೋಕದಲ್ಲಿ ಹೇಳಿದ್ ಮರ್ತು ಹೋಯ್ತಪ್ಪ. ಆಯ್ತಾ, ಹೋದ್ವಾರ ಏನ್ ಪಾಠ ಆಗಿದೆ ನಮ್ಗೆ ಜ್ಞಾಪಕ ಇಲ್ಲ. ಆಯ್ತಾ, ಹಿಂದೆ ಏನು ಎರಡು ಶ್ಲೋಕದಲ್ಲಿ ಹೇಳಿದ್ದಾನೆ ಕೃಷ್ಣ, ಅದು ಅರ್ಜುನಲ್ಲಿ ಜ್ಞಾಪಕ ಇಲ್ಲ. ಜ್ಞಾಪಕ ಇಲ್ಲ, ಅವನು ಉತ್ತರ ಕೊಟ್ಟ ಜ್ಞಾಪಕ ಇಲ್ಲ, ಹಾಗಾಗಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನ? ಇಲ್ಲ, ಅರ್ಜುನ ಪ್ರಶ್ನೆ ಮಾಡ್ತಾ ಇರೋದಲ್ಲ ಇದು. ಕೃಷ್ಣ ತಾನು ಹೇಳಿದ ಪರಿಹಾರವನ್ನ ಮುಚ್ಚಿಟ್ಟು ಅದೇ ಪ್ರಶ್ನೆಯನ್ನು ಮಾತ್ರ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ತಾನೇ ಅದಕ್ಕೆ ಇನ್ನೂ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾನೆ. ನಿನ್ನ ಪ್ರಶ್ನೆ ಉತ್ತರ ಬಂತ? ಅಲ್ವಾ, ಹೌದು, ಎರಡು ಅರ್ಥ, ಎರಡಕ್ಕೂ ಒಂದೇ ಅರ್ಥ. ಒಂದ್ ಶ್ಲೋಕದಲ್ಲಿ ಮಾಮಿಕಾಮ್ ಅಂತ ಹೇಳಿದೆ, ಇನ್ನೊಂದ್ ಶ್ಲೋಕದಲ್ಲಿ ಸ್ವಾಮ್ ಅಂತ ಹೇಳಿದ. ಪರಿಹಾರಶಿ, ಪರಿಹಾರ ಮಾಡಿದ ಅಂತ ಅರ್ಥ. ಧಾತು ಹೋಗ್ಬರ್ರಿ. ಆಗತೇ ಸ್ವಾಗತಂ ಬ್ರೂಯ, ಗಚ್ಚಂತಂನ ನಿವಾರಯೇ. ಬಂದ್ರೋ ಸ್ವಾಗತ ಮಾಡಿ, ಹೋಗ್ತಿರೋ ತಡಿಬೇಡಿ. ಕೆಲಸಗಳಿರುತ್ತವೆ, ಹೋಗ್ಬರ್ರಿ, ಏನ್ ಅಡ್ಡಿ ಇಲ್ಲ. ಆಯ್ತು ಆಯ್ತು, ಇನ್ನು ಎರಡು ನಿಮಿಷ ಮುಗ್ದೆ ಹೋಗುತ್ತೆ, 35 ಆಗೋಯ್ತಲ್ಲ. ಇದೊಂದು ಕೂಡ್ರಿ, ಎರಡೇ ನಿಮಿಷ, ಎರಡೇ ನಿಮಿಷ, ಇದೊಂದು ವಾಕ್ಯ ಮುಗಿಸ್ಬಿಡೋಣಂತೆ ಅಷ್ಟೇ. ಆಯ್ತಾ, ಇಷ್ಟಕ್ಕೆ ಇಷ್ಟಕ್ಕೆ ನಿಲ್ಸ್ಕೊಂಡಿರೋಣ ಇವತ್ತು. ಇನ್ನು ಇನ್ನೊಮ್ಮೆ ಆ ವಾಕ್ಯ ಓದ್ಲಾ, ಅರ್ಥ ಆಗತ್ತಾ? ಯದ್ಯಪಿ ನೋಡಿ, ಹೀಗೆ ಓದೋದ್ರಿಂದಲೇ ನಮ್ಗೆ ಅರ್ಥ ಆಗ್ಬಿಡ್ಬೇಕು. ಆ ರೀತಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯದ್ಯಪಿ ಏಷಾ ಶಂಕಾ, ನೋಡಿ ಆ ಧ್ವನಿ ಎಲ್ಲೆಲ್ಲಿ ನಿಲ್ಸ್ಕೊಳ್ಬೇಕು. ಏಷಾ ಶಂಕಾ ಮಾಮಿಕಾಮಿತಿ ಸ್ವಾಮಿತಿ ಅಸಕ್ತಂ ತೇಷು ಕರ್ಮಸು ಇತ್ಯುಕ್ತಿಯ, ಎಲ್ಲ ಮಾತುಗಳು ಹೇಳಿದ್ರಿಂದಲೇ ಈ ಶಂಕೆ ನಿವಾರಣೆ ಆಗಿ ಹೋಗಿದೆ. ತಥಾಪಿ ಸ್ವಸ್ವಾತಂತ್ರ್ಯಂ ಸ್ಪಷ್ಟಂ ವಕ್ತುಂ, ಆಯ್ತಾ, ಹಿಂದೆ ಹೇಳಿದ ಈ ಎಲ್ಲ ಮಾತುಗಳ ಮೇಲೂ ಮತ್ತೆ ಪ್ರಶ್ನೆ ಬರ್ತಾ ಇದೆಯಲ್ಲ ನಿಮಗೆ, ಈ ಶಂಕೆ ಮಾಡಿದಾರಲ್ಲ ಅದಕ್ಕೋಸ್ಕರ ಸ್ಪಷ್ಟ ಮಾಡೋದಕ್ಕೋಸ್ಕರ. ಅದೇ ಅವುಗಳನ್ನ ಆಶ್ರಯಿಸಿಕೊಂಡು, ಪ್ರಕೃತಿಯನ್ನು ಆಶ್ರಯಿಸಿಕೊಂಡು ನಾನು ಮಾಡೋದಲ್ಲ, ಸ್ವತಂತ್ರನಾಗಿದ್ದೇನೆ ನಾನು, ನನ್ನ ಪ್ರಕೃತಿ ಬೇಕಾಗಿಲ್ಲ, ಆದರೂ ನಾನು ಪ್ರಕೃತಿಯನ್ನು ಅವಲಂಬಿಸಿಕೊಂಡು ಮಾಡುತ್ತೇನೆ, ನಾನು ಸ್ವತಂತ್ರನಾಗಿದ್ದೇನೆ ಅಂತ ಸ್ವಸ್ವಾತಂತ್ರ್ಯಂ ಸ್ಪಷ್ಟಂ ವಕ್ತುಂ ಪ್ರಾಗುಪ್ತ ಪರಿಹಾರಾಚ್ಛಾದ ಆಚ್ಛಾದನೇನ, ಹಿಂದೆ ಹೇಳಿದ ಪರಿಹಾರವನ್ನ ಆಚ್ಛಾದನ ಮಾಡಿ ಅದನ್ನ ಮುಚ್ಚಿಟ್ಟು ಅದನ್ನು ಬಿಟ್ಟು. ಉಕ್ತಾಂ ಶಂಕಾಂ ಹೃದಿ ಕೃತ್ವಾ, ಮೇಲೆ ಹೇಳಿದ ಶಂಕೆಯನ್ನು ಮಾತ್ರ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ಮಯಾ ಇತಿ ಶ್ಲೋಕೇನ ಪರಿಹಾರಶೀತ್, ಈ ಶ್ಲೋಕದಿಂದ ಆ ಶಂಕೆಯನ್ನ ಪರಿಹಾರ ಮಾಡಿದ. ಸರಿನಾ? ಇದಿಷ್ಟು ಹೀಗೆ ವಾಕ್ಯಗಳಿಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ನಿಲ್ಸ್ಕೊಂಡು ನಾಳೆ, ಅದೇ ನಾಳೆ ನಾಳೇನು ಪಾಠ ಇದೆ, ನಾಳೆ ಮುಂದುವರ್ಸ್ಕೊಂಡು. ಇಷ್ಟನ್ನು ನೀವು ಅಭ್ಯಾಸ ಮಾಡಬೇಕು. ಮನೆಗೆ ಹೋಗಿ ತುಂಬ ಇಲ್ಲಿ ಪುಸ್ತಕ ಮುಚ್ಚಿಟ್ಟು ಮಾಡಿ, ಮತ್ತೆ ನಾಳೆ ಇಲ್ಲೇ ಬಂದು ತೆಗೆದ್ರೆ ಉಪಯೋಗ ಇಲ್ಲ. ಹಾಗಾಗಿ ಹೇಗೂ ಶನಿವಾರ ಭಾನುವಾರಗಳು ರಜೆ ಇರ್ತಾರೆ, ಹಾಗಾಗಿ ರಜೆ ಇದ್ದದ್ದು ಪಾಠಕ್ಕೆ ಹೋಗೋದೇ ದೊಡ್ಡ ಸಾಧನೆ ಅಲ್ಲ. ಆಯ್ತಾ, ವೀಕೆಂಡ್ ಅಲ್ಲಿ ಪಾಠಕ್ಕೆ ಹೋಗ್ತಾನೆ, ಕ್ರೇಜ್ ಆಗ್ಬಿಡಿದೆ ಕೆಲವರಿಗೆ, ಪಾಠಕ್ಕೆ ಹೋಗಿ ಉಪಯೋಗ ಇಲ್ಲ ವೀಕೆಂಡ್ ಅಲ್ಲಿ. ಆಯ್ತಾ, ಅದನ್ನ ಅಭ್ಯಾಸ ಮಾಡ್ಬೇಕು, ಅದ್ರ ಜೊತೆಗೆ ಅದ್ರ ಜೊತೆಗೆ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಹಾಕಿ, ಸುಮ್ಮನೆ ಅಷ್ಟು ವಾಕ್ಯ ಓದಿ ಎಷ್ಟು ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಬೋದು, ಅವಾಗ ಸ್ಪಷ್ಟ ಆಗುತ್ತೆ, ಆಗ ಸಾರ್ಥಕ, ಇಲ್ಲಿಗೆ ಬಂದದ್ದಕ್ಕೂ ಸಾರ್ಥಕ. ಶ್ರೀ ಕೃಷ್ಣಾರ್ಪಣಮಸ್ತು.